ಹಾ ಎಲ್ಲಪ್ಪ ಬ್ರದರ್, ಗ್ರೇಟ್, ಥ್ಯಾಂಕ್ ಯು ಬ್ರದರ್. ಓಕೆ, ಮ್ಯೂಟ್ ಮಾಡ್ಕೊಂಬಿಟ್ಟೆ. ಓಕೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಎಲ್ರಿಗೂ? ಕೇಳ್ತಾ ಇದೆ ಬ್ರದರ್. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮೊಬೈಲ್ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದರಿಂದ ಅದನ್ನು ಬಳಕೆ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಅದರಿಂದ ನಾವು ಪ್ರತಿದಿನ ನನ್ನ ಪವರ್ ಪಾಯಿಂಟ್ನ ಶೇರ್ ಮಾಡ್ತಿದ್ದೆ ನಿಮಗೆ, ಅದನ್ನು ಅದು ಕೂಡ ರೆಡಿ ಮಾಡೋಕ್ಕೆ ಇವತ್ತು ಆಗಲಿಲ್ಲ. ಸೊ ಓವರಾಲ್ ಅದನ್ನು ನಾನು ಏನು ಸ್ಟಡಿ ಮಾಡಿದ್ದೀನೋ ಅದನ್ನು ಮಾತ್ರ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ನಾವು ನೋಡೋಕ್ಕಿರುವಂಥ ಒಂದು ಇಬ್ರಿಯದವರ ಪುಸ್ತಕ ಪಾಠದ ಒಂದು ಮುಂದುವರೆದ ಭಾಗವನ್ನು ಇವತ್ತು ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಎಷ್ಟನೇ ಭಾಗವನ್ನು ನೋಡೋಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು? ಮೂವತ್ತೆಂಟು ಬ್ರದರ್. 38 ಬ್ರದರ್. 38. ಸರಿ, ಸೊ 38 ಅನ್ನೋದು. ಓಕೆ, ಸೊ 38 ಅಂದಾಗ ಯಾವ ಒಂದು ಭಾಗದಲ್ಲಿ, ಯಾವ ಒಂದು ಭಾಗ ಇದೆ ನಾವು ನೋಡ್ಬೇಕಾಗಿರೋದು? 8ನೇ ಅಧ್ಯಾಯ ಬ್ರದರ್. 11 15ನೇ ವಾಕ್ಯ ಓದಿದ್ದೀವಿ ಬ್ರದರ್. ಹಾಂ, 8ನೇ ಅಧ್ಯಾಯದಲ್ಲಿ. 15ನೇ ವಾಕ್ಯ ಓದಿದ್ದೀವಿ ಬ್ರದರ್ ಲಾಸ್ಟ್. 12 13 ವಾಕ್ಯ ಮುಗ್ದಿಲ್ವಾ? 11 ಓದಿದ್ದೀರ ಬ್ರದರ್ ಲಾಸ್ಟ್. 13 ಮುಗಿದಿತ್ತಲ್ಲ. 11 9ನೇ ಅಧ್ಯಾಯ ಶುರು ಮಾಡಬೇಕು ಮೋಸ್ಟ್ಲಿ. ಅಲ್ವಾ? ಒಂದು ನಿಮಿಷ. ಒಂದು ನಿಮಿಷ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿ, ನನ್ನ ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲ ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಇಲ್ಲ. ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಇಲ್ಲ ರೀ. ಸರಿ, ಓಕೆ, ಇರಲಿ, ನಾವು ಹಾಗೆ ಮುಂದುವರ್ಸೋಣ. ಇವತ್ತು ನಾವು 9ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. 9ನೇ ಅಧ್ಯಾಯ 1ನೇ ಒಂದು ವಾಕ್ಯ. ಈಗಾದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವರ ಆರಾಧನೆ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು.
ಅದು ಇಹಲೋಕ ಸಂಬಂಧಪಟ್ಟದ್ದು. ಅಲ್ವಾ? ಓದ್ಬೇಕು. ಇಲ್ಲಿ ನಾವು 8ನೇ ಅಧ್ಯಾಯವನ್ನು ಮುಗಿಸಿ ಈಗ 9ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ. ಸೊ 9ನೇ ಅಧ್ಯಾಯದಲ್ಲಿ ಯಾವ ವಿಷಯವನ್ನ ಮಾತಾಡ್ತಾ ಇದ್ದಾರೆ ಅಂತ ತಗೊಂಡಾಗ, ಇಲ್ಲಿ ಅಪೋಸ್ತಲ್ ಪಾಲ್ ಏನ್ ಮಾಡಕ್ ಹೋಗ್ತಿದ್ರು ಅಂದ್ರೆ ದೇವದರ್ಶನ ಗುಡಾರಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಗೆ ತಿಳಿಸಕ್ಕೆ ಹೋಗ್ತಾ ಇದ್ದಾರೆ. ಸೊ ದೇವದರ್ಶನ ಗುಡಾರದ ಒಂದು ವಿಷಯವನ್ನ ಈಗಾಗಲೇ ಕೂಡ ನಾವು ಓದಿದೀವಿ ಅಲ್ವಾ? ಆದ್ರೆ ದೇವದರ್ಶನ ಗುಡಾರ ಅನ್ನೋಂತ ಒಂದು ವಿಷಯ, ಒಂದು ಪಾಠ ನಾವು ತಗೊಂಡಾಗ ತುಂಬಾ ಆಳವಾದಂತ ಅಂದ್ರೆ ದೇವರ ದೈವಿಕ ಆಳವಾದ ಸತ್ಯಗಳನ್ನ ನಾವು ಒಳಗೊಂಡಿರುವಂತ ಒಂದು ಒಂದು ದೊಡ್ಡ ಪಾಠ ಅಂದ್ರೆ ಡೀಪ್ ಸ್ಟಡೀಸ್ ಯಾವುದಪ್ಪ ಅಂತ ನೋಡಿದ್ರೆ ದೇವದರ್ಶನ ಗುಡಾರ. ಹಾಗಾಗಿ ದೇವ್ರ ಮಕ್ಕಳು ಅದನ್ನ ನಾವು ಎಷ್ಟು ಓದಿದ್ರು ಕೂಡ ಅದರಲ್ಲಿರುವಂತ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಅದರಲ್ಲಿರುವಂತ ಎಲ್ಲ ವಿಷಯಗಳು ಆತ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟದ್ದು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಾವು ಕೂಡ ಯಾವಾಗಲೂ ಆ ರೀತಿ ಯೋಚನೆ ಮಾಡಿರಲ್ಲ ಅಲ್ವಾ? ಅವೆಲ್ಲವೂ ಕೂಡ ನಮಗೆ ಸಂಬಂಧಪಟ್ಟಿದ್ದು, ನಮ್ಮ ಬಗ್ಗೆನೇ ಮಾತಾಡಿರುತ್ತೆ. ನಮ್ಮ ಬಗ್ಗೆ ದೇವರು ಇಟ್ಟಿರೋಂತ ಒಂದು ವಿಷಯಗಳನ್ನ ಮೊದಲು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ದೇವರ ಯೋಜನೆ ಮಾತ್ರ ಅಲ್ಲದೆ ನಮ್ಮ ದೇವರ ವಿಷಯದಲ್ಲಿ ನಾವು ಮಾಡಬೇಕಾದಂತ ಪ್ರತಿಯೊಂದು ವಿಷಯವನ್ನು ಕೂಡ ನಾವೇನ್ ಮಾಡ್ಬೋದು, ನಮ್ಮ ಜೀವನದಲ್ಲಿ ಅವುಗಳನ್ನ ಅಳವಡಿಸ್ಕೊಬಹುದು. ಇಲ್ಲದೆ ಹೋದಾಗ ಏನಾಗುತ್ತೆ ಅಂತ ನೋಡಿದಾಗ, ನಾವು ಅದನ್ನ ದೇವರಿಟ್ಟಂತ ಒಂದು ವಿಷಯಗಳನ್ನ ದೇವರಿಟ್ಟಿರುವಂತ ನಮ್ಗೆ ಇಟ್ಟುವಂತ ಒಂದು ಚಿತ್ರಗಳನ್ನ ನೆರವೇರಿಸೋದು, ಅದನ್ನ ಅರ್ಥ ಮಾಡ್ಕೊಳ್ದೇ ಇರುವಂತ ಪಕ್ಷದಲ್ಲಿ ಅದನ್ನ ನೆರವೇರಿಸೋದು ತುಂಬಾ ಕಷ್ಟವಾಗುತ್ತೆ. ಹಾಗಾಗಿ ಅಪೋಸ್ತಲ್ ಪಾಲ್ ಇದನ್ನ ಇಬ್ರಿಯದವರಿಗೆ ಹೇಳ್ತಾ ಇದ್ದಾರೆ. ಇಬ್ರಿಯದವರಿಗೆ ಏನಪ್ಪಾ ಹೇಳ್ತಾ ಇದ್ದಾರೆ ಅಂದ್ರೆ, ಖಂಡಿತವಾಗ್ಲೂ ಇಬ್ರಿಯದವರಿಗೆ ತುಂಬಾ ಮುಖ್ಯವಾದಂತ ಒಂದು ವಿಷಯ ಅಲ್ವಾ ಇದು? ಯಾಕಂದ್ರೆ ನಿಮ್ಗೂ ನಮ್ಗೆ ಇರೋ ರೀತಿ ಇಲ್ಲ, ಅವ್ರಿಗೆ ಏನಾದ್ರು ಜೂಮ್ ಕ್ಲಾಸಸ್ ಇಲ್ಲ ಬೇರೆ ಏನಾದ್ರು ಸ್ಟೇಜ್ ಅಲ್ಲಿ ಹೋಗಿ ಸಹೋದರಿ ಮಾತಾಡೋದು ಅಲ್ಲ, ಬೇರೆ ಏನೋ ಕ್ಲಾಸ್ ಅಲ್ಲಿ ನಡೀತಾ ಇತ್ತು ಅವ್ರಿಗೆ. ಅವ್ರಿಗೇನಿತ್ತು? ಅವ್ರಿಗೆಲ್ಲ ದೇವಾರಾಧನೆಗೆ ಸಂಬಂಧಪಟ್ಟ ವಿಷಯಗಳೇ ಇತ್ತು ಅಲ್ವಾ? ನಿಂತರ ನಂತರ ಒಂದು ದೇವರ ಆರಾಧನೆ ವಿಷಯಗಳು ಅವರಲ್ಲಿ ಇರಲಿಲ್ಲ. ಅವರ ವಿಷಯಗಳೆಲ್ಲ ಹೇಗಿತ್ತು ಅಂದ್ರೆ ದೇವದರ್ಶನ ಗುಡಾರಕ್ಕೆ ಸಂಬಂಧಪಟ್ಟಂತ ವಿಷಯಗಳೇ ಆಗಿತ್ತು. ಆದ್ರಿಂದ ಆ ಒಂದು ವಿಷಯವನ್ನ ಇವರಲ್ಲಿ ತಗೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಯಾಜಕತ್ವನ ಕುರಿತು ಮಾತಾಡ್ತಾ ಇದ್ರು, ಈಗ ದೇವದರ್ಶನ ಗುಡಾರದಲ್ಲಿರುವಂತ ವಿಷಯಗಳ ಕುರಿತಾಗಿರುವಂತ ಮಾಹಿತಿಯನ್ನು ಮಾತಾಡಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ಹೀಗೆ ಹೇಳ್ಬೇಕಾದ್ರೆ, ಹೀಗಿದ್ದರು ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮ ಇತ್ತು, ದೇವಾಲಯವಿತ್ತು ಅಲ್ವಾ? ಅದು ಇಹಲೋಕ ಸಂಬಂಧವಾದದ್ದು ಅಂದ್ರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು. ಅದರ ಮೊದಲನೇ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು ಅನ್ನೋದು ವಿಷಯವನ್ನು ಇಲ್ಲಿ ಮಾತಾಡ್ತಾರೆ. ನಮ್ಗೆ ಗೊತ್ತಿದೆ ಇಬ್ರು, ಇದು ನಮ್ಮ ಟ್ಯಾಬರ್ನಕಲ್ ಕ್ಲಾಸಲ್ಲಿ ನಾವೆಲ್ಲರೂ ಕೇಳಿದ್ವಿ ತಾನೆ, ನಿಮ್ಗೆ ಈ ಸಬ್ಜೆಕ್ಟ್ ಅರ್ಥ ಇಲ್ಲ, ಎಲ್ರಿಗೂ ಈ ಸಬ್ಜೆಕ್ಟ್ನ ನೀವು ಕೇಳಿದಿರ ಬೇಸಿಕ್ ಕ್ಲಾಸಲ್ಲಿ. ಇಲ್ಲ ಇಲ್ಲ, ಬೋಲ್ಡಾಗಿ ಹೇಳ್ಬೇಕಪ್ಪ, ನೀವು ಹೇಳಿದ್ರೆ ನಮ್ಗೆ ಅವಾಗ ಓಕೆ ನೀವು ಕೇಳಿದಿರಾ, ಕೆಲವೊಂದು ವಿಷಯ ನಾನು ಮಾತಾಡೋದು ಬೇಡ, ಯಾಕಂದ್ರೆ ಸಹೋದರಿಗೆ ಗೊತ್ತಿರುತ್ತೆ ಮತ್ತೆ ಮತ್ತೆ ಅದನ್ನ ಮಾತಾಡೋದು ಬೇಡ. ಅದಕ್ಕೆ ಸಹೋದರಿಗೆ ಇನ್ನೂ ಗೊತ್ತಿಲ್ಲ, ಮತ್ತೆ ಅದನ್ನ ಮಾತಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಬೇಕಿದ್ರಾ ಅರ್ಥ ಮಾಡ್ಕೊಂಡಿದ್ದೀರಾ? ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ, ನೀವು ಟ್ರಾವೆಲಿಂಗ್ ಮಾಡ್ತಾ ಇದ್ರು, ಬೇರೆ ಒಂದು ಸನ್ನಿವೇಶ ಇದ್ರು, ಡಿಸ್ಟರ್ಬ್ ಆಗದೆ ಇದ್ದಂಗೆ ಮೀಟ್ ಮಾಡ್ಕೊಳ್ಳಿ. ಹಾಗಾಗಿ ಇದರಲ್ಲಿ ಮಾತಾಡ್ಬೇಕಾದ್ರೆ ಮೊದಲನೆಯ ಭಾಗದಲ್ಲಿ, ಮೊದಲನೆಯ ಭಾಗ ಅಂತ ಹೇಳಿದಾಗ ದೇವದರ್ಶನ ಗುಡಾರದ ಒಂದು ಅಂಗಳದ ವಿಷಯಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ವಾ? ಯಾವ ವಿಷಯ ಮಾತಾಡ್ತಾರೆ? ಗುಡಾರದ ವಿಷಯಗಳೇ ಮಾತಾಡ್ತಾ ಇದೆ. ಸೊ ಅಂಗಳದಲ್ಲಿ ಏನಿತ್ತು ನಮಗೆ ಗೊತ್ತಿದೆ, ಅಂಗಳದಲ್ಲಿ ಏನಿತ್ತು ಏನಿತ್ತು ಅಂಗಳದಲ್ಲಿ ಮೊದಲು ಆ ಒಂದು ತೆರೆಯನ್ನ ದಾಟಿ ಹೊರಡೋದಾಗ ನಮ್ಗೆ ಏನ್ ಸಿಗುತ್ತೆ? ದೇವದರ್ಶನ ಗುಡಾರ ನೆನಪು ಮಾಡ್ಕೊಳ್ಳಿ. ಬ್ರದರ್ ದೇವದರ್ಶನ ಗುಡಾರ ಅದರಲ್ಲಿ ಎಂಟ್ರೆನ್ಸ್ ಪಾರ್ಟ್ ಹೋದಾಗ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ಮೊದಲು ಏನ್ ಸಿಗುತ್ತೆ ನಮ್ಗೆ? ಬ್ರದರ್ ಅಲ್ಲಿ ಗಂಗಳ ಇರ್ತದೆ. ಮೊದಲು ಏನ್ ಸಿಗುತ್ತೆ? ಇರುತ್ತೆ. ಅಲ್ಲ, ಈಗ ತೆರೆಯಿಂದ ಎಂಟರ್ ಆಗ್ತೀವಪ್ಪ ಫಸ್ಟ್, ಆ ಒಂದು ಏನಂತಾರೆ ನಾವು ಎಂಟರ್ ಆಗುವಂತ ಒಂದು ಪ್ಲೇಸ್ ಅಲ್ಲಿ ನಮ್ಗೆ ಮೊಟ್ಟ ಮೊದಲನೇದಾಗಿ ಏನು ಸಿಗುತ್ತೆ? ದೀಪಸ್ತಂಭ. ಎಂಟರ್ ಆಗಿದ ತಕ್ಷಣ ದೀಪಸ್ತಂಭ ಸಿಗುತ್ತಾ? ನಾನು ಇನ್ನೂ ಗುಡಾರದ ಬಗ್ಗೆ ಮಾತಾಡ್ತಿಲ್ಲ, ಬರೀ ಅಂಗಳದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಗಳ ಅಂದ್ರೆ ಗೊತ್ತಾಯ್ತಾ ನಿಮ್ಗೆ?
ನಿಮಗೆ ಪಿಕ್ಚರ್ ಹಾಕಿದ್ರೆ ಗೊತ್ತಾಗುತ್ತೆ. ಆ ಒಂದು ಮನೆ ಬಾಗಿಲು ಇರುತ್ತಲ್ಲ, ಬಾಗಿಲು ಮನೆ ಎಂಟ್ರ ಆಗುತ್ತೆ, ಬಾಗಿಲಿರುತ್ತೆ. ಸಾರಿ, ಬಾಗಿಲಿಂದ ಎಂಟ್ರ್ ಆದ್ರೆ ಏನ್ ಸಿಗುತ್ತೆ ನಿಮ್ಗೆ? ಬ್ರದರ್ ಧೂಪ ನೋಡಿ, ವೇದಿ ಬಲಿಪೀಠ, ಬಲಿಪೀಠ ಬಲಿ ಹತ್ತಿಸ್ತಾರೆ. ಯಾರೋ ಡಿಸ್ಟರ್ಬೆನ್ಸ್ ಆಗ್ತಿರ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಬ್ರದರ್ ರವಿ ಬ್ರದರ್ ಗಾಡಿ ಓಡಿಸ್ತಾರೆ. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರಿ. ಅಲ್ಲ ಈಗ ಮೊದಲು ನೋಡ್ರಿ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಂಟ್ರ್ ಆಗಿದ ತಕ್ಷಣ ನಿಮ್ಗೆ ಏನ್ ಸಿಗುತ್ತೆ? ಮೊದಲು ಮೊದ್ಲೇನ್ ಕಾಣಿಸ್ತಾ ಇತ್ತು ಹೇಳಿ. ಏನ್ ಕಾಣಿಸ್ತಾ ಐತೆ? ದೇವರ ಬಲಿಪೀಠ ಕಾಣ್ತಿಲ್ಲ, ಮೊದಲು ಬಲಿಪೀಠ ಅಲ್ವಾ ನಮಗೆ? ಮೊದಲು ಬಲಿಪೀಠ ಸಿಗುತ್ತೆ ನೋಡಿ, ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆಯಾ ಬಲಿಪೀಠ ಇದೆಯಾ? ಬಲಿಪೀಠ ಇದೆ, ಫಸ್ಟ್ ಬಲಿಪೀಠ ಇದೆ. ಆಮೇಲೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ತಾಮ್ರದ ಗಂಗಾಲ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಕಾಣಿಸ್ತಾ ಇದೆಯಾ ಇಲ್ಲಿ? ಇಲ್ಲ, ಅವಾಗ್ಲೇ ಕಾಣಿಸ್ತೀವಿ, ಇವಾಗಿಲ್ಲ. ಕಾಣಿಸ್ತಾ ಇದೆಯಲ್ಲ ಸಂತಮಷ್ಟು. ಇಲ್ಲ ಬರುತ್ತೆ. ಡಿಸ್ಪ್ಲೇ ದೇವದರ್ಶನ ಗುಡಾರ ಪಿಕ್ಚರ್ ಕಾಣಿಸ್ತಾ ಇಲ್ವಾ ನಿಮ್ಮ ಮೊಬೈಲ್ ಅಲ್ಲಿ? ನಾನು ಇಲ್ಲ, ಅವಾಗ್ಲೇ ಕಾಣಿಸ್ತು, ಈಗ ಕಾಣಿಸ್ತಿಲ್ಲ. ಹೌದಾ? ನನಗೆ ಕಾಣಿಸ್ತಾ ಇದೆ, ನನಗೆ ಏನೊಂದು ಇದ್ರಲ್ಲಿ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇಲ್ಲ. ಸರಿ, ಈಗ ಕಾಣಿಸ್ತಾ ಇದೆಯಾ? ಇಲ್ಲ ಬ್ರದರ್, ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆಯಾ? ಇಲ್ಲ ಯಾರಾದ್ರೂ ಕಾಣಿಸಿದ್ರೆ ಇಲ್ಲ ಸರ್, ಕಾಣಿಸ್ತಾ ಇಲ್ಲ. ಇಲ್ರಿ, ಕಾಣಿಸ್ತಾ ಇಲ್ರಿ. ಕಾಣಿಸ್ತಾನೆ ಇಲ್ವಾ? ಇಲ್ಲ ಬ್ರದರ್, ಯಾರಿಗೆ ಕಾಣಿಸ್ತಾ ಇಲ್ಲ. ಮ್ಯೂಟ್ ಮಾಡಿ. ಹಲೋ, ಬ್ರದರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಏನು ಕಾಣಿಸ್ತಾ ಇಲ್ಲ. ಓಕೆ, ಏನೋ ಡಿಸ್ಕನೆಕ್ಟ್ ಆಯಿತು, ಒಂದು ನಿಮಿಷ ಇರಿ. ಹಾಗಾಗಿ ಓಕೆ, ನಿಮಗೆ ಅದನ್ನು ಪಿಕ್ಚರ್ ಹಾಕಿದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡೆ. ಅದೇ ನೆಟ್ವರ್ಕ್ ಇಶ್ಯೂಸೇನೇ ಇರಬೇಕು. ಓಕೆ ಸರಿ, ಇರಲಿ. ಈಗ ಮೊದಲನೇ ಒಂದು ತೆರೆಯನ್ನು ಹೋದಾಗ, ಆ ಒಂದು ಬಾಗಿಲನ್ನು ದಾಟ್ಕೊಂಡು ಹೋದಾಗ ನಮ್ಗೆ ಏನು ಸಿಗುತ್ತೆ ಅಂದರೆ, ಮೊದಲು ದೇವರ ಬಲಿಪೀಠ ನಮ್ಗೆ ಸಿಗುತ್ತೆ, ಕರೆಕ್ಟ್ ಅಲ್ವಾ? ದೇವರ ಬಲಿಪೀಠ ಮೊದಲನೇದಾಗ ನಮ್ಗೆ ಸಿಗುತ್ತೆ. ದೇವರ ಬಲಿಪೀಠ ಆದ್ಮೇಲೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ, ತಾಮ್ರದ ಅಂಗಳ ಗಂಗಲ ಸಿಗುತ್ತೆ. ಇದು ಇದೆಲ್ಲ ಯಾವುದಪ್ಪ ಅಂದ್ರೆ, ಅಂಗಳದಲ್ಲಿ ಇರುವಂತ ಒಂದು ವಿಷಯಗಳು. ಅಂಗಳದಲ್ಲಿ ನೀವು ಬಿಗಿನಿಂಗ್ ಅಲ್ಲಿ ನೋಡಿದಾಗ ಅಂಗಳದಲ್ಲಿ ನೀವು ಏನ್ ಮಾಡ್ಬೋದು ಅದನ್ನ ನೋಡ್ಬೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಈಗ ನನ್ನ ಪಿಕ್ಚರ್ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ಇವಾಗ. ಕಾಣಿಸ್ತಾ ಇದೆಯಾ? ಸಾಕು. ಈಗ ಇದು ನೋಡ್ಬೇಕಾದ್ರೆ ನೀವೇನ್ ಮಾಡ್ತೀರ ಅಂದ್ರೆ, ಅಂಗಳದಲ್ಲಿ ನೋಡಿ, ಅಂಗಳದಲ್ಲಿ ಏನಿದೆ ನಿಮ್ಗೆ, ಬಲಿಪೀಠ ಇದೆ ಅಲ್ವಾ? ಬಲಿಪೀಠ ಇದೆ, ಮತ್ತೆ ಏನಿದೆ, ಇದಿದೆ ಏನಿದೆ, ತಾಮ್ರದ ಗಂಗಾಲ ಇದೆ. ಅದನ್ನ ಮಾತಾಡ್ಬೇಕಾದ್ರೆ, ಸಾರಿ, ಅಪೋಸ್ತಲ ಪಾಲ್ ಮಾತಾಡ್ಬೇಕಾದ್ರೆ ಎಲ್ಲಿ ಮಾತಾಡ್ತೀರ ಅಂದ್ರೆ, ಮೊದಲನೇ ತೆರೆಯನ್ನ ದಾಟಿ ಹೋದಾಗ ಅಂತ ವಿಷಯನ ಮಾತಾಡ್ತೀವಿ. ಓಕೆ, ಮೊದಲನೇ ತೆರೆ ದಾಟಿ ಹೋದಾಗ ಅಲ್ಲಿ ಏನಿರುತ್ತೆ? ಮೊದಲು ನಮ್ಗೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು, ಅದರ ಮೊದಲನೇ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು ಅಂತ ಕರಿತಾ ಇದೆ ಅಲ್ವಾ? ಗುಡಾರ ಅಂದ್ರೆ ಇದೇ ಗುಡಾರ, ಇದನ್ನೆಲ್ಲ ಕಂಪ್ಯೂಟರ್ ಗುಡಾರ ಅಂತ ಕರೀ ನೋಡಿ. ಇಲ್ಲಿ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಸೇರಿನೇ ಗುಡಾರ ಅಂತ ಆಗುತ್ತೆ. ಆ ಗುಡಾರಕ್ಕೆ ಇರುವಂತ ಒಂದು ಎಂಟ್ರೆನ್ಸ್ ಭಾಗ, ಅದನ್ನೇನು ತೆರೆ ಹಾಕಿರ್ತಿರಲ್ಲ, ಯಾವ 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 ಒಂದು ವಸ್ತ್ರದಿಂದ ಮಾಡಿರ್ತಾರೆ ಅದನ್ನ,
ಯಾವ ವಸ್ತ್ರದಿಂದ ಮಾಡಿರ್ತಾರೆ? ಒಂದು ಕಾಂಪೌಂಡ್ ನ ಯಾವ ವಸ್ತ್ರದಿಂದ ಮಾಡಿರ್ತಾರೆ? ಹೊರಟೋಗಿದ್ರಲ್ಲ, ಓದಿ. ಯಾಜಕ ಕಾಂಡ 35ನೇ 1ನೇ ವಾಕ್ಯ ಓದಿ. ಸರಿ, ವಿಮೋಚನ ಕಾಂಡ 35ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಮೋಶೆ ಇಸ್ರಾಯೇಲ್ ಸಮೂಹವೆಲ್ಲ ಕೂಡ ಕರೆಸಿ ಅವರಿಗೆ ನೀವು ಅನುಸರಿಸ ನಾಲ್ಕು ಐದು ಓದಿ. ನಾಲ್ಕು ಐದನ ವಾಕ್ಯ ಓದ್ಬಿಡ್ರಿ. ಐದನೇ ನೀವು ನಿಮ್ಮೊಳಗೆ ಯಹೋವನಿಗೆ ಕಾಣಿಕೆಯನ್ನು ಎತ್ತಿಕೊಡಬೇಕು. ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯಹೋವನಿಗೆ ತರಬೇಕಾದ ಆ ಕಾಣಿಕೆಯು ಎಂಥದ್ದಾಗಿರಬೇಕೆಂದರೆ ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ನೀಲಿ, ಧೂಮ್ರ, ರತ್ನವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ. ನೋಡಿ, ಇಲ್ಲಿ ಏನ ಬರ್ತಾ ಇದೆ ಅಂದ್ರೆ, ವಸ್ತ್ರ ಅಂತ ಬಂದಾಗ ಇದೆಲ್ಲ ನಾರು ಬಟ್ಟೆಯಿಂದ ಮಾಡಿದ್ರೆ ಕಾಂಪೌಂಡ್ ಅಲ್ವಾ. ಅದ್ರ ಜೊತೆ ಈ ಗೂಡಾರನ್ನ ಯಾವ ರೀತಿ ಮಾಡಿದ್ರೆ ಅಂದ್ಬಿಟ್ಟು ನೀವು ಟ್ಯಾಬರ್ನಕಲ್ ಕ್ಲಾಸ್ ಅಲ್ಲಿ ಕೇಳಿರ್ತೀರ. ಟ್ಯಾಬರ್ನಕಲ್ ಕ್ಲಾಸ್ ನಡೀತಾ ಇದೆಯಾ ನಿಮ್ಮೆಲ್ರಿಗೂ? ಟ್ಯಾಬರ್ನಕಲ್ ಕ್ಲಾಸ್ ನಡೀತಾ ಇದ್ರೆ ಯಾರಾದ್ರು ಎಸ್ ಆರ್ ನೋ ಇಲ್ಲ ಹೇಳಿ. ಬ್ರದರ್, ಒಂದು ಇಲ್ಲ ಬ್ರದರ್, ಕ್ಲಾಸ್ ನಡೀತಾ ಇಲ್ಲ ಬ್ರದರ್. ಇಲ್ಲ. ಸರಿ, ನೋಡೋಣ. ದೇವ್ರ ಚಿತ್ತ ಇದೆ ಸಹೋದರ, ಅದನ್ನ ಅರೇಂಜ್ ಮಾಡ್ತಾರೆ. ಯಾಕಂದ್ರೆ ಅದು ನಿಮಗೆ 3 ವರ್ಷ ಕ್ಲಾಸ್ ಅದು ಅಲ್ವಾ. ಟ್ಯಾಬರ್ನಕಲ್ ಸ್ಟುಡಿಯೋ ಮಾತ್ರ 3 ವರ್ಷ, ಅಷ್ಟು ಚೆನ್ನಾಗಿರುತ್ತೆ. ನೋಡೋಣ ದೇವ್ರ ಮುಖ ತಗೊಳ್ತಾರೆ ಮುಂದೆ. ಸರಿ, ಹಾಗಾಗಿ ಇದರಲ್ಲಿ ಇರುವಂತಹ ಪ್ರತಿ ವಿಷಯ ಕೂಡ ಯೇಸು ಕ್ರಿಸ್ತನ ಬಗ್ಗೆನೂ ಸಭೆ ಬಗ್ಗೆನೂ ಇರುವಂತಹ ಸಂಪೂರ್ಣ ಮಾಹಿತಿ ಈ ಒಂದು ದೇವದರ್ಶನ ಗುಡಾರದಲ್ಲಿ ಇರುತ್ತೆ. ಅಂದ್ರೆ ಈ ಒಂದು ದೇವ್ರು ಕಟ್ಟಿದಂತಹ ಈ ಒಂದು ಅಡವಿಲಿ ಇಸ್ರೇಲ್ ಜನರಲ್ಲಿ ಅರಣ್ಯ ಪ್ರಯಾಣದಲ್ಲಿ ಮಾಡಿದಂತ ಈ ಗುಡಾರದಲ್ಲಿ ಸಂಪೂರ್ಣ ಒಂದು ಮಾಹಿತಿ ಇದೆ. ಇದ್ರ ಬಗ್ಗೆ ಏನ್ ಮಾಡ್ತಾ ಇದ್ರೆ, ಇಲ್ಲಿ ಅಪೋಸ್ತಲ್ ಪಾಲ್ ಮಾತ್ರಕ್ಕೆ ಹೋಗ್ತಾರೆ. ಅಪೋಸ್ತಲ್ ಪಾಲ್ ಮಾತ್ರ ಬೇಕಂದ್ರೆ ಮೊದಲನೇತರ ಬಗ್ಗೆ ಮಾತಾಡ, ಮೊದಲನೇ ಒಂದು ಗುಡಾರವನ್ನ, ಗುಡಾರದ ಮೊದಲನೇ ಭಾಗವನ್ನ ಮಾತಾಡ್ತಾರೆ. ಅದು ನಮ್ಗೆ ಗೊತ್ತಿರೋಂತ ವಿಷಯ. ಈಗ ಮೊದಲನೇ ಭಾಗದಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ ಮೊದಲನೇದಾಗಿ ಅಂತ ಹೇಳ್ಬೇಕಾದ್ರೆ, ಅವ್ರು ಮೊದಲು ಎಂಟರ್ ಆಗಿದ ತಕ್ಷಣ ನಮ್ಗೆ ಏನ್ ಸಿಗುತ್ತೆ ಅಲ್ಲಿ? ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ. ಅಂದ್ರೆ ಎಂಟರ್ ಆಗಿದ ತಕ್ಷಣ ನಮ್ಮ ಬಲಭಾಗದಲ್ಲಿ, ಬಲಭಾಗದಲ್ಲಿ ಅಂದ್ರೆ ಅಲ್ವಾ, ಸರಿ, ಬಲಭಾಗದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ದೀಪಸ್ತಂಭ ಸಿಗುತ್ತೆ. ಕರೆಕ್ಟಾ? ಅದಾದ ನಂತರ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ನಮ್ಮ ಎಡಭಾಗದಲ್ಲಿ ಮೇಜು ಸಿಗುತ್ತೆ. ಮೇಜು ಅಂದ್ರೆ ರೊಟ್ಟಿಯ ಒಂದು ಮೇಜು ನಿಮಗೆ ಸಿಗುತ್ತೆ. ನೋಡಿ, ಅಲ್ಲಿ ದೀಪಸ್ತಂಭ ಇರುತ್ತೆ, ಇಲ್ಲಿ ಒಂದು ರೊಟ್ಟಿ ಅಂತ ಮೇಜು ಸಿಗುತ್ತೆ. ಆಮೇಲೆ ಏನ್ ಸಿಗುತ್ತೆ ಮುಂದೆ? ಗಂಗಾಳ. ಗಂಗಾಳ ಹೋಗ್ಬಿಡ್ರಿ. ಗಂಗಾಳ ನಾವು ಈ ರಿಟರ್ನ್ ಬರಲ್ಲ. ನಾವು ಗುಡಾರದ ಮೊದಲನೇ ಭಾಗದಲ್ಲಿ ಮಾತಾಡ್ತಾ ಇದ್ದೀವಿ. ಈಗ ನಾವು ಹೊರಡೆ ಇರುವಂತ ಭಾಗವನ್ನ ಮಾತಾಡ್ತಾ ಇಲ್ಲ. ಓಕೆ, ಮೇಜು ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು ಅಂತ ಮಾತಾಡ್ತಾ ಇಲ್ಲ. ಎರಡನೇ ತಲೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪರಾತಿ, ಒಳಗು ಹೊರಗು ಚಿನ್ನದ ತಗಡನ್ನು ಮಾಡಿಸಿದ ಒಡಂಬಡಿಕೆ ಮಂಜುಷ ಇವುಗಳಿದ್ದವು ಅಂತ ಮಾತಾಡ್ತಾನೆ. ನೋಡಿ, ನೀವು ಬೇರೆ ಅರ್ಥ ಮಾಡ್ಕೊಬೇಕು. ಈ ದೀಪಸ್ತಂಭ ಮತ್ತೆ ಮೇಜು, ರೊಟ್ಟಿಗಳು, ಇದೆಲ್ಲ ಎಲ್ಲಿದೆ ಅಂದ್ರೆ ಈ ಮೊದಲನೇ ತೆರಳಿದೆ. ಮತ್ತೆ ನೀವು ಗಮನಿಸಿ ನೋಡ್ಬೇಕಾದ್ರೆ ಅಲ್ಲಿ ಇನ್ನೊಂದು ವಸ್ತು ಕೂಡ ಬರುತ್ತೆ. ಏನು ವಸ್ತು ಬರುತ್ತೆ ಇಲ್ಲಿ? ಧೂಪವೇದಿ ಕೂಡ ಅಲ್ಲೇ ಬರುತ್ತೆ. ಕರೆಕ್ಟಾ? ಧೂಪವೇದಿನೂ ಅಲ್ಲೇ ಬರುತ್ತೆ. ಎಲ್ಲಿ ಬರುತ್ತೆ ಅಂದ್ರೆ ಮೊದಲನೇ ತೆರೆಯಲ್ಲೇ ಬರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾರೆ ಧೂಪವೇದಿ ಅನ್ನೋದು ಇಲ್ಲಿ ನಿಮ್ಗೆ ಕಾಣಿಸ್ಬೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಧೂಪವೇದಿ ಇಲ್ಲಿ ಬರುತ್ತೆ ನಿಮ್ಗೆ. ಅದಾದ ನಂತರ ನಿಮ್ಗೆ ಏನಾಗುತ್ತೆ, ಎರಡನೇ ತೆರೆ ಬರುತ್ತೆ. ಎರಡನೇ ತೆರೆಯಲ್ಲಿ ಏನ್ ಬರುತ್ತೆ? ಒಡಂಬಡಿಕೆ ಮಂಜುಷ ಇರುತ್ತೆ. ಕರೆಕ್ಟಾ? ಒಳಗು ಹೊರಗು ಚಿನ್ನದ ತಗಡುಗಳನ್ನು ಮಾಡಿಸಿದ್ದ ಒಡಂಬಡಿಕೆ ಮಂಜುಷ ಏನಿರುತ್ತೆ, ಎರಡನೇ ಒಂದು ಭಾಗದಲ್ಲಿ ಇರುತ್ತೆ. ಎರಡನೇ ತೆರೆಯಲ್ಲ, ಎರಡನೇ ಭಾಗದಲ್ಲಿ ಇರುತ್ತೆ. ಎರಡನೇ ಭಾಗ ಅಂದ್ರೆ ಯಾವುದಂದ್ರೆ ಈ ಒಂದು ಗುಡಾರದ ಎರಡು ಭಾಗಗಳಿದೆ, ಪವಿತ್ರ ಸ್ಥಾನ ಮತ್ತೆ ಅತಿ ಪವಿತ್ರ ಸ್ಥಾನ. ಇನ್ನೊಂದು ರೀತಿ ಹೇಳ್ಬೇಕಾದ್ರೆ ಪರಿಶುದ್ಧ ಸ್ಥಳ ಮತ್ತೆ ಮಹಾಪರಿಶುದ್ಧ ಸ್ಥಳ ಅನ್ನುವಂತ ಎರಡು ಭಾಗಗಳು ಇರುತ್ತೆ. ಓಕೆ, ಈಗೇನ್ ಮಾಡ್ತಿದ್ರು ಅಂದ್ರೆ ಈ ಒಂದು ವಿಷಯವನ್ನ ಇಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಗೆ, ಮಣ್ಣ, ಇದೆಲ್ಲ ಕೂಡ ಎಲ್ಲಿರುತ್ತೆ ಅಂದ್ರೆ ಆ ಒಂದು ಮಂಜುಷ ಪೆಟ್ಟಿಗೆಗಳಿಗೆ ಇರುತ್ತೆ. ಮತ್ತೆ ಮೇಲೆ ಏನಿರುತ್ತೆ ಅಂದ್ರೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು
ಆಚ್ಛಾದಿಸಿಕೊಂಡಿದ್ದವು, ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸೋದಕ್ಕೆ ಆಗುವುದಿಲ್ಲ ಅಂತ ಐದನೇ ವಾಕ್ಯದವರೆಗೆ ಮಾತಾಡ್ಕೊಂಡು ಬರ್ತಾರೆ. ಯಾರಪ್ಪ ಸ್ವಲ್ಪ ಅಂದ್ರೆ ಯಾಕೆ ಅಂತ ಹೇಳ್ಬೇಕಾದ್ರೆ, ಇಷ್ಟೊಂದು ವಿಷಯ, ಈ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ದೇವರ ಒಂದು ಉನ್ನತವಾದಂತ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿದೆ. ಬಟ್ ಈ ಒಂದು ವಿಷಯವನ್ನ ಸವಿಸ್ತಾರವಾಗಿ ಅಲ್ಲಿ ಏನ್ ಮಾಡಲ್ಲ, ಅಪೋಸ್ತಲ್ ಪಾಲಲ್ಲಿ ಮಾತಾಡಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅದಕ್ಕೆ ಒಂದು ಪುಸ್ತಕ ಬರಿಬೇಕಾಯ್ತು, ಇಬ್ರಿಯದವರಿಗೆ ಬಿಟ್ಬಿಟ್ಟು ದೇವದರ್ಶನ ಕೂಡ ಅಂತ ಬುಕ್ ಬರಿಬೇಕಾಯ್ತು. ಅದು ಮುಂದಿನ ಒಂದು ಕಾಲದಲ್ಲಿ ದೇವರ ಮಕ್ಕಳು ಮಾಡ್ತಾರೆ ಅಂತ ಗೊತ್ತಿತ್ತು. ಯಾರಿಗೆ ಯಾರು ಗೊತ್ತಿತ್ತು? ಅಪೋಸ್ತಲ್ ಪಾಲಿಗೆ ಗೊತ್ತಿತ್ತು. ಈಗ ನಮ್ಮ ಒಂದು ವಿಷಯ ತಗೊಂಡಾಗ, ಸರಿ ಈ ಮೊದಲನೇ ಸ್ಥಳದಲ್ಲಿ ದೇವರ ದೀಪಸ್ತಂಭ ಇದೆ, ಈ ದೀಪಸ್ತಂಭ ಏನನ್ನ ಸೂಚಿಸುತ್ತೆ? ಈ ದೀಪಸ್ತಂಭ ಏನನ್ನ ಸೂಚಿಸುತ್ತೆ? ಏನನ್ನ ಸೂಚಿಸುತ್ತೆ? ಏನನ್ನ ಸೂಚಿಸುತ್ತೆ? ಸರಿ. ಏಳು ದೇವದ ಉತ್ತರಗಳು. ಓಕೆ ನೋಡಿ, ದೀಪಸ್ತಂಭದೇ ದೊಡ್ಡ ವಿಷಯ, ನಿಮ್ಗೆಲ್ರು ಗೊತ್ತಿರೋಂತ ವಿಷಯ. ಮಾತಾಡಿ ಎಷ್ಟು ಪಾಯಿಂಟ್ ನಿಮ್ಗೆ ಗೊತ್ತಿರುತ್ತೆ ಅಷ್ಟು ಪಾಯಿಂಟ್ ಮಾತಾಡಿ ನೋಡೋಣ. ದೀಪಸ್ತಂಭ ಸುವರ್ಣಷ್ಟು ಒಂದೇ ಅಲ್ವಾ? ಹೇಳಿ ನೋಡೋಣ ಪ್ರತಿಯೊಬ್ಬರು ಒಂದು ಪಾಯಿಂಟ್ನ, ನಿಮ್ಗೆ ಏನು ಗೊತ್ತಿದೆ ಅದ್ರ ಬಗ್ಗೆ ಹೇಳಿ ನೋಡೋಣ. ಅದು ಪವಿತ್ರಾತ್ಮಕ ಹೋಲಿಕೆ ಆಗಿದೆ. ಅದು ದೀಪ ಅಂದ್ರೆ ನಮ್ಮಲ್ಲಿ ಆತ್ಮಕ್ಕೆ ಹೋಲಿಕೆ ಆಗಿದೆ, ದೇವರ ಆತ್ಮಕ್ಕೆ ಹೋಲಿಕೆ ಆಗಿದೆ. ಮತ್ತೆ ಸತ್ಯ ಸಭೆಗೆ ಅಲ್ಲಿ ಎಲ್ಲರಿಗೆ ಬೆಳಕು ಕೊಡುವಂತ ಅಂದ್ರೆ ಸತ್ಯ ಅದು ಅದೆಲ್ಲ ಓಕೆ ಬೆಳಕು. ಸತ್ಯ ಓಕೆ ದೇವರಾತ್ಮಕ್ಕೆ. ಒಬ್ಬರು ಒಬ್ಬರೊಬ್ಬರಾಗಿ ಅದನ್ನ ಕ್ಲಿಯರ್ ಆಗಿ ಹೇಳಿ ನೋಡೋಣ, ಹೇಳಿ ನೋಡೋಣ. ಓಕೆ ಸತ್ಯ ಪವಿತ್ರಾತ್ಮಕ್ಕೆ ಹೋಲಿಕೆ ಆಗಿ ಕೊಟ್ಟಿದ್ದೀರಾ. ಮತ್ತೆ ಬೆಳಕು ತೋರಿಸುವಂತದಾಗಿದೆ ಬ್ರದರ್ ಎಲ್ಲರಿಗೆ. ಬೆಳಕು ಬರ್ತಾ ಇದೆ ಅಲ್ಲಿಂದ, ಇನ್ನೇನಿರ್ಬೋದು? ದೀಪಸ್ತಂಭವನ್ನ ವಿಷಯವನ್ನ ನಾವು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ನೋಡ್ತೀವಪ್ಪ. ಓಲ್ಡ್ ಟೆಸ್ಟ್ಮೆಂಟ್ ಹೇಳಿ ಬ್ರದರ್, ಅದು ದೀಪಸ್ತಂಭ ಇದರಲ್ಲಿ ಪ್ರಕಟಣೆಯಲ್ಲಿ ಬರುತ್ತಲ್ಲ ಬ್ರದರ್, ಏಳು ದೀಪಸ್ತಂಭದ ನಡುವೆ ಯೇಸು ಕ್ರಿಸ್ತ ನಿಂತಿದ್ರು ಅಂತ. ಗುಡ್ ಅಲ್ವಾ? ಪ್ರಕಟಣೆಯಲ್ಲಿ ಬರುತ್ತಪ್ಪ ದೀಪಸ್ತಂಭ. ಏನಂತ ಬರುತ್ತೆ ಪ್ರಕಟಣೆಯಲ್ಲಿ? ಪ್ರಕಟಣೆಯಲ್ಲಿ ಏನಂತ ಬರುತ್ತೆ ದೀಪಸ್ತಂಭ? ಸುತ್ತಲೂ ಏಳು ದೀಪಸ್ತಂಭಗಳ ನಡುವೆ ಯೇಸು ಕ್ರಿಸ್ತ ಇದ್ರು ಅಂತ. ಏನೋ ಅದು ನೆಟ್ವರ್ಕ್ ಇಶ್ಯೂ ಸಹ ಏನೋ ಗೊತ್ತಾಗ್ತಿಲ್ಲ, ನಿಮ್ಗೆ ವಾಯ್ಸ್ ಕ್ಲಿಯರ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ ಬ್ರದರ್? ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಸುವರ್ಣಷ್ಟು? ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಬ್ರದರ್. ನಿಮ್ದು ವಾಯ್ಸ್ ಕಟ್ ಕಟ್ ಆಗ್ತಿದೆ. ಓಕೆ ಇರ್ಲಿ, ಸರಿ ಗಮನಿಸಿ, ನಾನು ಹೇಳೋದು ನಿಮ್ಗೆ ಕೇಳಿಸ್ತಾ ಇದೆ ಅನಿಸ್ತಾ ಇದೆ. ಸೊ ಈ ಒಂದು ದೀಪಸ್ತಂಭ ಅನ್ನೋದು ಏನೆಲ್ಲ ವಿಷಯಕ್ಕೆ ಅಲ್ಲಿ ನಮ್ಗೆ ಒಂದು ಲೆಸನ್ ಆಗಿದೆ ಅಂತ ನೋಡಿದಾಗ, ಈ ಸಿಸ್ಟರ್ ನಮ್ಮ ಸಿಸ್ಟರ್ ಪಾಯಿಂಟ್ ಹೇಳೋದು ಏನಂತಪ್ಪ ಅಂದ್ರೆ, ಪ್ರಕಟಣೆಯಲ್ಲಿ ಬರುವಂತ ಒಂದು ವಿಷಯವನ್ನ ತಗೊಂಡಾಗ, ಪ್ರಕಟಣೆಯಲ್ಲಿ ತುಂಬಾ ಹಲವಾರು ಬಾರಿ ಏನ್ ಮಾಡ್ತಾರೆ, ಈ ಸಭೆಗೆ ಬರಿಬೇಕಾದಂತ ಸಮಯದಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಈ ದೀಪಸ್ತಂಭದ ಬಗ್ಗೆ ಬರೀತಾರೆ ಅಲ್ವಾ? ಹಾಗಿರ್ಬೇಕಾದ್ರೆ ಈ ದೀಪಸ್ತಂಭ ಏನನ್ನ ಸೂಚಿಸಬಹುದು, ಏನೇನ್ ಮಾಡುತ್ತೆ ನಿಮ್ಗೆ ಸೂಚಿಸ್ತಾ ಇದೆ ಅಂತ ನೋಡಿದಾಗ, ಈ ದೀಪಸ್ತಂಭ ಒಂದ್ ರೀತಿಯಲ್ಲಿ ಈ ಸುವಾರ್ತೆ ಯುಗದಲ್ಲಿರುವಂತಹ ಸಭೆಯನ್ನ ಸೂಚಿಸುತ್ತೆ. ರೈಟಾ ಓದಿದ್ರ? ಬ್ರದರ್ ಅದೇ ನೀವ್ ಹೇಳ್ತೀರಾ, ಯಾಕೋ ನಿಮ್ ವಾಯ್ಸ್ ನಂಗೆ ಯಾರು ಕೇಳಿಸ್ತಾ ಇಲ್ಲ, ಏನ್ ಡಿಸ್ಟರ್ಬೆನ್ಸ್ ಏನೋ ಬ್ರದರ್ ಗೊತ್ತಿಲ್ಲ. ಕೇಳಿಸ್ತಾ ಇದೆಯಾ ಬ್ರದರ್? ಈಗ ಕೇಳಿಸ್ತಾ ಇದೆ ಸುವರ್ಣ ಸರ್, ಹೇಳಿ. ಬ್ರದರ್, ಅದು ಏಳು ದೀಪಸ್ತಂಭಗಳು ಅಂತ ಬಂದಾಗ ಅದು ರೆವಲ್ಯೂಷನ್ ಫಸ್ಟ್ನೇ ಚಾಪ್ಟರ್ ಅಲ್ಲೇ ಬರುತ್ತೆ ಬ್ರದರ್. ಅದು ಏಳು ಯಸ್ ಸ್ತಂಭಗಳ ಯಸ್ ಮಧ್ಯದಲ್ಲಿ ಮನುಷ್ಯ ಕುಮಾರನು ನಿಂತಿದ್ದನ್ನು ನಾನು ಕಂಡೆ ಅಂತ ಯೋವನ್ ಬರೀತಾರೆ. ಅದು ಏಳು ಸಭೆಗಳಿಗೂ ಕೂಡ ಹೋಲಿಕೆ ಆಗಿರುತ್ತೆ. ಮತ್ತೆ ಅದನ್ನ ಅದು ದೇವಾಲಯ ಆಲಯದಲ್ಲಿ ಇಟ್ಟಿರುವಾಗ ಅದನ್ನ ಪ್ರತಿದಿನ ಯಾಚಕರು ಹೋಗಿ ಟ್ರಿಮ್ ಮಾಡಿ ಪ್ರತಿದಿನ ಕ್ಲೀನ್ ಮಾಡಿ ಅದರಲ್ಲಿ ಎಣ್ಣೆನ ಹಾಕ್ತಾರೆ. ಅಂದ್ರೆ ಅದಕ್ಕೆ ನಾವು ಪರಿಶುದ್ಧತೆ ಅದನ್ನ ದಿನ ಕ್ಲೀನ್ ಮಾಡಿ ನಮ್ಮ ಶುದ್ಧವಾಗಿರುವಂತ ಎಣ್ಣೆನ, ಎಣ್ಣೆ ಅಂದ್ರೆ ನಮ್ಮ ಸತ್ಯವನ್ನ ನಾವು ಒಳಗೆ ತಗೋಬೇಕು ಅನ್ನೋಂಥದ್ದು ಬ್ರದರ್ ಅದರಲ್ಲಿ. ಅಲ್ವಾ?
ಒಂದ್ ರೀತಿಯಲ್ಲಿ ನೋಡ್ಬೇಕಾದ್ರೆ ಈ ಒಂದು ಪರಿಚಯ ಸ್ಥಳದ ಮೇಲೆ ಸ್ಥಳದೊಳಗೆ ಹೋದ್ಮೇಲೆ ನಿಮಗೆ ಸೂರ್ಯನ ಬೆಳಕು ಬೀಳುತ್ತಾ? ಪರಿಶುದ್ಧ ಸ್ಥಳದಲ್ಲಿ ಪವಿತ್ರ ಸ್ಥಾನ ಅಂತ ಬರೆದಿರಲ್ವಾ, ಅಲ್ಲಿ ಸೂರ್ಯನ ಬೆಳಕು ಬೀಳುತ್ತಾ? ಇಲ್ಲ 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 ಇಲ್ಲ. ಬ್ರದರ್, ಅಂದ್ರೆ ಉಳ್ಳೆ ಹೊರಗಡೆ ಯಾವ ಬೆಳಕು ಇರುತ್ತೆ? ದೀಪದ ಬೆಳಕು ಮಾತ್ರನೇ ಬೆಳಕು. ಕರೆಕ್ಟ್ ಅಲ್ವಾ? ಹೊರಗಡೆ ಎಂಟರ್ ಆಗಿದ ತಕ್ಷಣ ಅವ್ರಿಗೆ ಇರುವಂತ ಒಂದೇ ಒಂದು ಬೆಳಕು ಏನಪ್ಪಾ ಅಂದ್ರೆ ದೀಪದ ಬೆಳಕು. ಯಾವುದೇ ಕಾರಣಕ್ಕೂ ಸೂರ್ಯನ ಬೆಳಕು ಒಂದು ಚೂರು ಹೊರಡೆ ಬರಲ್ಲ. ಯಾಕೆ ಗೊತ್ತಾ? ಆ ಗುಡಾರ ಮಾಡಲ್ಪಟ್ಟಿರೋದೇ ಹಾಗೆ. ಕರೆಕ್ಟಲ್ವಾ? ಆದ್ರಿಂದ ಈ ಒಂದು ಬೆಳಕು ಹೊರಡೆ ಇರುವಂತ ಬೆಳಕು ಏನಪ್ಪಾ ಅಂದ್ರೆ ಅದೇ ಬೆಳಕು. ಇದು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ, ನಾವು ಈ ಲೋಕದ ಒಂದು ವಿಷಯಗಳಿಂದ ಅಂದ್ರೆ ಲೋಕವನ್ನ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ರು, ಲೋಕದ ಒಂದು ಮನುಷ್ಯರಾಗಿದ್ರು, ಮಾಂಸದಲ್ಲಿ ನಾವಿದ್ರು, ನಾವು ಯಾವ ರೀತಿಯಲ್ಲಿ ಇರ್ತೀವಿ ಅಂದ್ರೆ ಆತ್ಮಿಕ ಮನುಷ್ಯರಾಗಿರ್ತೀವಿ. ಅಂದ್ರೆ ನಮಗೆ ಬರಬೇಕಾದಂತ ಸತ್ಯ ಆಲೋಚನೆ ಎಲ್ಲ ದೇವರಿಂದ ಬರುತ್ತೆ, ಪರಲೋಕದಿಂದ ಬರುವಂತ ವಿಷಯಗಳಿಗೆ ಮಾತ್ರ ನಾವು ಅವಲಂಬಿತವಾಗಿರ್ತೀವಿ. ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳಿಗೆ ಅವಲಂಬಿತವಾಗಿರಲ್ಲ. ಇಲ್ಲಿ ಈ ಒಂದು ಪರಿಶುದ್ಧ ಸ್ಥಳದಲ್ಲಿ ಇರಬೇಕಾದ್ರೆ, ಪವಿತ್ರ ಸ್ಥಳದಲ್ಲಿ ಇರಬೇಕಾದ್ರೆ. ಈಗಾಗಲೇ ಸಿಸ್ಟರ್ ಒಂದು ಮಾತು ಇಲ್ಲ, ಏನಪ್ಪಾ ಅಂದ್ರೆ ಅದನ್ನ ಬೆಳಿಗ್ಗೆ ಸಾಯಂಕಾಲ ಹೋಗಿ ಪ್ರತಿದಿನ ಏನ್ ಮಾಡ್ಬೇಕು, ಅದನ್ನ ಟ್ರಿಮ್ ಮಾಡಿ ಬೆಳಕನ್ನ ಉರಿಸ್ತಾ ಇರ್ಬೇಕು ಅಲ್ವಾ? ಹಾಗೆ ದೇವ್ರ ಮಕ್ಕಳು ನಾವು ಕೂಡ ಪ್ರತಿದಿನ, ಪ್ರತಿದಿನ ಅಂದ್ರೆ ಏನು ಇವ್ರ ತರ ಬೆಳಿಗ್ಗೆ ಸಾಯಂಕಾಲ ಮಾಡ್ಬೇಕಂತಿದೆ ನನಗೆ. ಪ್ರತಿದಿನ ನಮಗೆ ಬೇಕಾಗಿರುವಂತ ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳು, ನಮ್ಮ ಪ್ಲಾನ್ಸ್ ಏನೇ ಇದ್ರು ಕೂಡ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇರ್ಬೇಕದು. ಅದು ಕಡಿಮೆ ಆಗ್ಬಾರ್ದು. ದೇವರ ವಾಕ್ಯದ ಒಂದು ವಿಷಯಗಳೇ ನಮ್ಮ ಮನಸ್ಸಲ್ಲಿ ಯಾವಾಗಲೂ ತುಂಬಿರ್ಬೇಕು. ಆ ಬೆಳಕು ಯಾವಾಗಲೂ ಇರ್ಬೇಕು ಅಲ್ವಾ? ಅಂದ್ರೆ ಯಾವಾಗಲೂ ಕ್ಲಾಸ್ ಕೇಳ್ಕೊಂಡಿರ್ಬೇಕು, ಯಾವಾಗಲೂ ಸಬ್ಜೆಕ್ಟ್ ಕೇಳ್ಕೊಂಡಿರ್ಬೇಕಂತಲ್ಲ, ಯಾವಾಗಲೂ ದೈವಿಕ ಮನೋಭಾವನೆ ತುಂಬಿದವರಾಗಿ, ದೈವಿಕ ಆಲೋಚನೆಗಳಿಂದ ತುಂಬಿದವರಾಗಿ ನಾವು ಇರ್ಬೇಕು. ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡದವರಾಗಿರ್ಬೇಕು ಅನ್ನೋದೇ ಪವಿತ್ರ ಸ್ಥಾನದಲ್ಲಿ ಇರುವಂತ ದೀಪಸ್ತಂಭ ಒಂದು ಕಡೆ ರೆಪ್ರೆಸೆಂಟ್ ಮಾಡ್ತಾರೆ. ಇನ್ನೊಂದು ಕಡೆ ಬ್ರದರ್ ಹೇಳ್ಬೇಕಾದ್ರೆ ಅದನ್ನ ಏನ್ ಹೇಳ್ತಾ ಇದ್ರು ಅಂದ್ರೆ, ರಿಪ್ರೆಸೆಂಟಿಂಗ್ ದಿ ಕಂಪ್ಲೀಟ್ ಚರ್ಚ್ ಆಫ್ ಕ್ರೈಸ್ಟ್ ಸೆಲೆಕ್ಟೆಡ್ ಥ್ರೂ ದಿ ಗಾಸ್ಪಲ್ ಏಜ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸುವಾರ್ತೆ ಯುಗದಲ್ಲಿ ದೇವರು ಆಯ್ಕೆ ಮಾಡುವಂತ ಒಂದು ಸಭೆಗೆ ಏನ್ ಮಾಡ್ತಾ ಇದ್ರೆ, 7 ಕಾಲದ ಸಭೆ ಇದೆಯಾ ಅದನ್ನೇ ಮಾತಾಡ್ತಾರ? ಇಬ್ರಿಯದಲ್ಲಿ ಸರಿ ಪ್ರಕಟಣೆಯಲ್ಲಿ 7 ದೀಪಸ್ತಂಭಗಳ ಮಧ್ಯದಲ್ಲಿ ಆತನು ಹೇಳುವ ಆತನ ಹೇಳುವ ಏನಂದ್ರೆ ಅಂತ ವಿಷಯಗಳನ್ನ ಮಾತಾಡ್ತಾರೆ, ಕೇಳಿದ್ರ ಅಲ್ವಾ? ನಕ್ಷತ್ರ ಅದು 7 ಕಾಲದ ಸಭೆ, ಅದಕ್ಕೆ 7 ದೀಪಸ್ತಂಭ. ಹಂಗಂದ್ರೆ ಏನಪ್ಪಾ ಅರ್ಥ ಅಂದ್ರೆ, 7 ಕಾಲದಲ್ಲಿ ಸುವಾರ್ತೆ 7 ಕಾಲದಲ್ಲಿ ದೇವರು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಮೂಲಕ ಆ ಬೆಳಕು ಬರುತ್ತೆ ಹೊರತು ಬೇರೆ ಯಾರಿಂದಲೋ ಆ ಬೆಳಕು ಸಭೆಗೆ ಬರಲ್ಲ ಅಂತ. ಕರೆಕ್ಟ್ ಅಲ್ವಾ? ಒಂದೊಂದು ಕಾಲದಲ್ಲಿ ದೇವರು ಒಬ್ಬನ ಆಯ್ಕೆ ಮಾಡ್ಕೊಂಡ್ರು. ಈ ಮೊದಲನೇ ಕಾಲದಲ್ಲಿ ಈ ಮೊದಲನೇ ಒಂದು ಸಭೆ ದೂತ ಯಾರು? ಅಪೋಸ್ತಲ್ ಪಾಲ್, ಪೌಲರು, ವೆರಿ ಗುಡ್. ಎರಡನೇ ಸಭೆ ದೂತ ಯೋವನ್, ಯೋಹಾನ. ಗುಡ್. ಮೂರನೇದು ಏರಿಯಸ್, ವೆರಿ ಗುಡ್. ನಾಲ್ಕು ಪೀಟರ್ ವಾಲ್ಡ್, ಓಕೆ ವೆರಿ ಗುಡ್. ನೆಕ್ಸ್ಟ್ ಜಾನ್ ವೈಕ್ಲಿಫ್, ಮಾರ್ಟಿನ್ ಲೂಥರ್. ವೆರಿ ಗುಡ್. ಕೊನೆಗೆ ನಮ್ಗಿರುವಂತ ಏನೇನಿದೆ? ವೆರಿ ಗುಡ್. ಹಾಗೆ ಸರಿಯಾದ ಒಂದು ವಿಷಯವನ್ನ ಹೇಳಿದೆ. ಕರೆಕ್ಟ್ ಅಲ್ವಾ? ನೋಡ್ಬೇಕಾದ್ರೆ ಈ ವಿಷಯಗಳ ನೆನ್ಪಿಟ್ಕೊಳ್ಳಿ. ಅಂದ್ರೆ ಈ ಒಂದು ಬೆಳಕು ಮೂಲಕ ದೇವರು ಯಾರನ್ನ ಆಯ್ಕೆ ಮಾಡ್ಕೊಂಡ್ರು ಅವರ ಮೂಲಕವಾಗಿ ಏನ್ ಮಾಡ್ತಿದ್ರು ಅಂದ್ರೆ ಆ ಸತ್ಯವನ್ನ ಇಡೀ ಸಭೆಗೆ ಅವರು ತಿಳಿಸ್ಕೊಟ್ರು. ನನಗೇನಾದ್ರು ನಾನು ಇದನ್ನ ಮಾತಾಡ್ಬೇಕಂದ್ರೆ ತುಂಬಾ ಡೀಪ್ ಆಗಿರುವಂತ ವಿಷಯ ಇದರಲ್ಲಿ ಅಡಕವಾಗಿದೆ. ಖಂಡಿತವಾಗ್ಲೂ ಅದನ್ನೇ ಈಗ ಅಪೋಸ್ತಲ ಪಾಲ್ ಹೇಳಿದ ಪ್ರಕಾರವಾಗಿ ನಮಗೂ ಕೂಡ ಏನಿಲ್ಲ ಅದರ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋದಕ್ಕೆ ಸಮಯಾವಕಾಶಗಳು ಇಲ್ಲ ಅಥವಾ ನೀವು ಕೇಳಿರ್ತೀರ. ಜೊತೆಗೆ ಏನಂತ ಹೇಳ್ತಿದ್ರಂದ್ರೆ ಈ ಸಮರ್ಪಿಸಿದ ರೊಟ್ಟಿಗಳು ಇದ್ದವು ಅಂತ ಹೇಳ್ತಿದ್ರೆ. ಸಮರ್ಪಿಸಿದ ರೊಟ್ಟಿಗಳು ಅಂದ್ರೆ ಏನು ಅಲ್ವಾ? ಈ ರೊಟ್ಟಿನ ನಾವು ಬೇಸಿಕಲಿ ಬೇಸಿಕ್ ಕ್ಲಾಸ್ ಅಲ್ಲಿ ಯಾವುದಕ್ಕೆ ಕಂಪೇರ್ ಆಗಿ ನಾವು ಮಾತಾಡ್ತೀವಿ? ಬೇಸಿಕ್ ಕ್ಲಾಸ್ ಅಲ್ಲಿ ಈ ಸಮರ್ಪಿಸಿದ ರೊಟ್ಟಿಗಳನ್ನ ಯಾವುದಕ್ಕೆ ಕಂಪೇರ್ ಆಗಿ ಮಾತಾಡ್ತೀವಿ? ಹಾ ಹೇಳಿ. ಏನ್ ಬ್ರದರ್ ಕ್ವಶನ್? ಈ ಒಂದು ಸಮರ್ಪಿಸಿದ ರೊಟ್ಟಿಗಳಿದೆಯಲ್ಲ, ರೊಟ್ಟಿನ ನಾವು ಕ್ಲಾಸ್ ಅಲ್ಲಿ ಯಾವುದಕ್ಕೆ ಕಂಪೇರ್ ಮಾತಾಡ್ತೀವಿ?
ಹನ್ನೆರಡು. ಬೈಬಲ್ ಹಾ, 66 ಪುಸ್ತಕಗಳು ಕರೆಕ್ಟಾ? ಬೇಸಿಕಲ್ ನಾವು ಇದನ್ನ ಅರ್ಥ ಮಾಡ್ಕೊಂತೀವಿ ಕರೆಕ್ಟಾ? ಹೌದು 66 ಪುಸ್ತಕಗಳು ದೇವರ 12 ಅಪೋಸ್ತಲ ಮೂಲಕ ಬಂದಂತ ಸತ್ಯಗಳು, ಈ ರೀತಿಯಾಗಿ ಏನ್ ಮಾಡ್ತೀವಿ ಅರ್ಥ ಮಾಡ್ಕೊಂಡಿದ್ದೀವಿ ಕರೆಕ್ಟ್ ಅಲ್ವಾ? ಬಟ್ ಇದ್ರ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಮಾತಾಡ್ಬೇಕಾದ್ರೆ ನಮ್ಗೆ ಅದ್ರಲ್ಲಿ ಏನಾಗಿದೆ, ತುಂಬಾ ಆಳವಾದಂತ ಒಂದು ವಿಷಯ ಇದೆ. ಮುಖ್ಯವಾಗಿ ಇದನ್ನ ಬೇಸಿಕ್ ಅಂದ್ರೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ದೇವ್ರ ಮಕ್ಕಳು ನಮ್ಮ ಅತಿ ಪರಿಶುದ್ಧವಾದಂತ ನಂಬಿಕೆ ಅಂದ್ರೆ, ನಮ್ಮ ಅತಿ ಪರಿಶುದ್ಧವಾದಂತ ನಂಬಿಕೆ ಎಲ್ಲಿಂದ ಬರ್ಬೇಕಂದ್ರೆ ದೇವರ ವಾಕ್ಯದಿಂದಲೇ ಬರ್ಬೇಕು. ಅಂದ್ರೆ ಯಾಜಕರು ಏನ್ ಮಾಡ್ಬೇಕು, ಪ್ರತಿದಿನ ಈ ರೊಟ್ಟಿನ ಅವ್ರು ಏನ್ ಮಾಡ್ಬೇಕಾಗುತ್ತಂದ್ರೆ, ಏನ್ ಮಾಡ್ತಿದ್ರು ಅದನ್ನ ರೊಟ್ಟಿನ ಇಂತಿದ್ದಾರೆ ಇಬ್ರು ತಿಂತಿದ್ರ ತಿಂತಾ ಇರ್ಲಿಲ್ವಾ? ಏನ್ ಮಾಡ್ತಿದ್ರು ಅದು ಯಾರಿಗೂ ಕೊಡಬಾರ್ದಲ್ಲ, ಅವಾಗ ಯಾವ್ದೇ ತರ ಮಕ್ಕಳು ತಿನ್ಬೇಕು. ರೀತಿ ನೋಡ್ಬೇಕಾದ್ರೆ ದೇವರ ಮಕ್ಕಳಿಗೋಸ್ಕರ ಇಟ್ಟಿರುವಂತ ಕೆಲವೊಂದು ವಿಷಯ ಬೇರೆ ಯಾರಿಗೂ ದೇವ್ರು ಪಡೆದು ಇಲ್ಲ. ಅದು ಪರಿಶುದ್ಧ ಸ್ಥಳದಲ್ಲಿ ಬಂದ್ರೆ ಮಾತ್ರ ಸಿಗ್ತಾ ಇತ್ತು ಅಲ್ವಾ? ಅಂಗಳದಲ್ಲಿ ಸಿಗ್ತಾ ಇರಲಿಲ್ಲ, ಗುಡಾರದ ಒಳಗೆ ಹೊರಗಡೆನೂ ಸಿಗ್ತಾ ಇರಲಿಲ್ಲ. ಅದು ಪರಿಶುದ್ಧ ಸ್ಥಳದಲ್ಲಿ ಸಿಗ್ಬೇಕಂದ್ರೆ ಯಾರಿಗೆ ಮಾತ್ರ ಇಟ್ಟಿದ್ರು ಅಂದ್ರೆ, ಕೆಲವೊಂದು ಆಳವಾದ ಸತ್ಯಗಳು ಯಾರೊಬ್ರು ದೇವರಿಗೆ ಸಮರ್ಪಣೆ ಮಾಡ್ಕೊಂಡು ಬರ್ತಾರೆ ಅವ್ರಿಗೋಸ್ಕರ ಇಟ್ಟಿದ್ದಾರೆ ದೇವರು ಅಂತ ವಿಷಯವನ್ನ ಎಲ್ಲಿ ಮಾಡ್ತೀವಿ, ಅಲ್ಲಿ ನೋಡ್ತೀವಿ. ಮತ್ತೆ ಆ ಧೂಪ ವೇದಿನ ಕೂಡ ನಾವು ನೋಡ್ತೀವಿ ಅಲ್ವಾ? ಧೂಪ ವೇದಿನ ಕೂಡ ನೋಡ್ತೀವಿ. ಈ ಧೂಪ ವೇದ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಯಾಕಂದ್ರೆ ಬ್ರದರ್ ಇಲ್ಲಿ ಅದನ್ನ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಮೊದಲನೇ ಒಂದು ಪವಿತ್ರ ಸ್ಥಾನದಲ್ಲಿ ಆ ವಿಷಯನ ಮೆನ್ಷನ್ ಮಾಡಿಲ್ಲ. ಬಟ್ ಅಲ್ಲಿ ಇರುವಂತ ವಿಷಯ ನಮ್ಗೆ ಗೊತ್ತಿದೆ, ಬಟ್ ಅದನ್ನ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಈ ಧೂಪ ವೇದ ಏನನ್ನ ಸೂಚಿಸ್ತಾ ಇದೆ? ಬಲಿ ಬಲಿಗಳಿಗೆ ಈಗ ಸೂಚಿಸುತ್ತೆ. ಪರಿಶುದ್ಧ ಸ್ಥಳದಲ್ಲಿ ಕೇಳಿಸ್ತಾ ಇಲ್ಲ. ಇಲ್ಲ ರೀ, ಕರೆಕ್ಟ್ ಆಗಿತ್ತು. ಹಲೋ, ಹಲೋ ರೀ, ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದ್ದೀನಿ. ಈಗ ಈ ಒಂದು ಧೂಪ ವೇದಿ ಏನನ್ನ ಸೂಚಿಸುತ್ತೆ? ಪರಿಶುದ್ಧವಾದ ಬಲಿಗಳು, ಪರಿಶುದ್ಧವಾದಂತ ಬಲಿಗಳು. ಯಾರ ಬಲಿಗಳು? ನಮ್ಮ ಪರಿಶುದ್ಧ ಜನಗಳ ಬಲಿಗಳು. ಹೌದಲ್ವಾ? ಇಲ್ಲಂದ್ರೆ ಈ ಪರಿಶುದ್ಧ ಜನರ ಬಲಿ ಅಂದ್ರೆ ಈಚೆನ ಇದೆಯಲ್ಲ ಬಲಿಪೀಠನ ಇದೆಯಲ್ಲ, ಅಲ್ಲೇ ಕೊಡ್ಬೋದಲ್ಲ, ಇಲ್ಲಿ ಯಾಕೆ ಕೊಡ್ಬೇಕು? ಪರಲೋಕಕ್ಕೆ ಹೋಗುವಂತ ನೋಡ್ರಿ, ಸಮಯ ಕೂಟದ್ದು ಬ್ರದರ್. ನೋಡ್ರಿ, ಈ ಒಂದು ಬಲಿಪೀಠ ಇದೆಯಲ್ಲ ಹೊರಗಡೆ, ಅದು ಎಲ್ಲ ಲೇವಿಯರು ಗಮನಿಸ್ತಾರೆ. ಒಂದ್ ವೇಳೆ ಇಸ್ರೇಲ್ ಜನರು ಬಂದ್ರು ಬಲಿ ಕೊಡಕ್ ಹೊರಡೆ ಬಂದ್ರು, ಅವ್ರ ಏನ್ ಮಾಡ್ಬೋದು ಅಂದ್ರೆ, ಅವ್ರ ಬಲಿಗಳು ತಗೊಂಬಂದ್ ಏನ್ ಮಾಡ್ಬೋದು, ಅಲ್ಲಿ ಬಲಿ ಕೊಟ್ಟಾಗ್ಲೂ ಕೂಡ ಏನ್ ಮಾಡ್ಬೋದು, ಅದನ್ನ ಗಮನಿಸ್ತಾರೆ, ಗಮನಿಸ್ಬಹುದು, ಬಾಗಿಲಿಂದ ನೋಡಿ ಆ ಬಲಿಪೀಠವನ್ನ ನೋಡ್ಬಹುದು. ಆದ್ರೆ ಧೂಪ ವೇದಿ ಇದೆಯಲ್ಲ, ಧೂಪ ವೇದಿಯಲ್ಲಿ ಸಮರ್ಪಣೆ ಮಾಡುವಂತ ಧೂಪವನ್ನ ಯಾರು ಮಾತ್ರ ನೋಡ್ತಾರೆ ಅಂದ್ರೆ, ಲೋಕದ ಜನ ನೋಡ್ತಾರೆ. ದೇವ್ರ ಮಕ್ಕಳ ಬಲಿಗಳನ್ನ, ದೇವ್ರ ಮಕ್ಕಳ ತ್ಯಾಗವನ್ನ ಯಾರು ಗಮನಿಸಕ್ಕಾಗಲ್ಲ? ಲೋಕದವರು. ಲೋಕದವರು ಅಂತ ತಕ್ಷಣ ನಾವು ಲೋಕದವರು ಅಂತ ತಿಳ್ಕೊಂಬರ್ರಿ, ಸತ್ಯವನ್ನ ತಿಳ್ಕೊಂಡು ಲೋಕದ ಮೈಂಡ್ ಅಲ್ಲಿ ಇರೋರು ನೋಡಕ್ಕಾಗಲ್ಲ. ನಾವು ಲೋಕದವ್ರು ಅಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಕಾನ್ಸಿಡ್ರೇಷನ್ ಅಂದ್ರೆ ಬೈಬಲ್ ಸ್ಟೂಡೆಂಟ್ಸ್ ಇಲ್ದೆ ಇರೋರು ಅಂತ ತಿಳ್ಕೊಂತೀವಿ. ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೆಸರಿಟ್ಕೊಂಡು ಆ ಒಂದು ಒಡಂಬಡಿಕೆ ಮನೋಭಾವದಲ್ಲಿ ಇಲ್ದೇ ಇರೋರು ಕೂಡ ನೋಡಲ್ಲ. ಅಂದ್ರೆ ನಿಜವಾಗ್ಲೂ ದೇವ್ರ ಮಕ್ಕಳು ಅರ್ಪಣೆ ಮಾಡುವಂತ ಬಲಿಯನ್ನ, ನಿಜವಾಗ್ಲೂ ದೇವರ ಬಲಿಯನ್ನ, ದೇವರ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರು ಮಾತ್ರ ರೆಕಗ್ನೈಸ್ ಮಾಡ್ತಾರೆ ಹೊರತು, ಮುಖ್ಯವಾಗಿ ಎಲ್ಲವನ್ನ ಯಾರು ತಿಳ್ಕೊಳ್ತಾರೆ ಅಂದ್ರೆ ದೇವ್ರು ತಿಳ್ಕೊಳ್ತಾರೆ. ಯಾಕಂದ್ರೆ ಈ ಒಂದು ಧೂಪ ಪೀಠದಲ್ಲಿ ಇರುವಂತ ಹೊಗೆ ಎಲ್ಲಿ ಹೋಗುತ್ತೆ ಅಂದ್ರೆ ಪರಿಶುದ್ಧ ಸ್ಥಳಕ್ಕೆ ಹೋಗುತ್ತೆ. ಕರೆಕ್ಟಾ? ಪರಿಶುದ್ಧ ಸ್ಥಳಕ್ಕೆ ಹೋಗುತ್ತೆ ಅಂದ್ರೆ ಏನರ್ಥ? ಅಲ್ಲಿ ಏನಿದೆ ಪರಿಶುದ್ಧ ಸ್ಥಳದಲ್ಲಿ? ಮಂಜುಷ ಇದೆ ಅಂದ್ರೆ ಅದು ದೇವರಿಗೆ ಸುಗಂಧ ವಾಸನೆ ಆಗಿರುತ್ತೆ, ಮನುಷ್ಯರಿಗೆ ಸುಗಂಧ ವಾಸನೆ ಆಗಿರಲ್ಲ ಅಲ್ವಾ? ನೀವು ತುಂಬಾ ವಾಕ್ಯಗಳನ್ನ ನೀವು ಗಮನಿಸಿರ್ಬೋದು. ಸೊ ಹಾಗಾಗಿ ನೋಡ್ಬೇಕು, ಇದೆಲ್ಲ ವಿಷಯಗಳು ಏನ್ ಮಾಡ್ತಿದ್ರು ಅಂದ್ರೆ, ಈ ಮೊದಲನೇ ಒಂದು ಸ್ಥಳದಲ್ಲಿ ಅಂದ್ರೆ ಮೊದಲನೇ ಒಂದು ಗುಡಾರದ ಮೊದಲನೇ ಒಂದು ಪವಿತ್ರ ಸ್ಥಾನದಲ್ಲಿ ಇರುವಂತ ವಿಷಯವನ್ನ ಮಾತಾಡ್ತಾ ಇದ್ದಾರೆ. ಈ ಗುಡಾರದ ಎರಡನೇ ಭಾಗದಲ್ಲಿ ಮಾತಾಡ್ತಾರೆ. ಈಗ ಗುಡಾರದ ಎರಡನೇ ಭಾಗದಲ್ಲಿ ಏನಿದೆ? ಎರಡನೇ ಭಾಗದಲ್ಲಿ ತುಂಬಾ ಮುಖ್ಯವಾದಂತ ಭಾಗ ಅಲ್ವಾ ಅದು? ಮಂಜೂಷ ಪೆಟ್ಟಿಗೆ.
ಒಂದಿವ್ಸ ಪೆಟ್ಟಿಗೆ ಇದೆ. ಆಮೇಲೆ ಏನಿದೆ? ಅದರೊಳಗಡೆ ಇರೋ ಮನ್ನಾ ಇಟ್ಟಿರುವಂತ ಚಿನ್ನದ ಪಾತ್ರೆ, ಆರೋನಿನ ಚಿಗಿರಿದ ಕೋಲು, ಒಡಂಬಡಿಕೆ ಕರೆಕ್ಟ್. ಕಲ್ಲು, ಇದೆಲ್ಲ ಇದೆ ಕರೆಕ್ಟ್ ಅಲ್ವಾ? ಇದನ್ನೇ ಕೂಡ ಏನ್ ಮಾಡ್ತಾರೆ, ಇಲ್ಲಿ ಮಾತಾಡ್ತಾ ಇದ್ರೆ ಇದನ್ನ ಏನ್ ಮಾಡ್ತಾ ಇಲ್ಲ, ಅಪೋಸ್ತಲ ಪಾಲ್ ತುಂಬಾ ವಿಸ್ತಾರವಾಗಿ ಮಾತಾಡಕ್ಕೆ ಇಷ್ಟಪಡಲಿಲ್ಲ. ಕರೆಕ್ಟ್ ಅಲ್ವಾ? ಯಾಕೆ ವಿಸ್ತಾರವಾಗಿ ಮಾತಾಡಕ್ಕೆ ಇಷ್ಟಪಡಲಿಲ್ಲ ಅಂದ್ರೆ, ಇವಾಗ ಇಬ್ರಿಯದವರಿಗೆ ಏನು ವಿಷಯ ಬೇಕಾಗಿತ್ತು ಅಂದ್ರೆ, ಈ ಒಂದು ಪತ್ರಿಕೆನ ಬರಿಬೇಕಾದ್ರೆ ಅವರಿಗೆ ಏನನ್ನ ತಿಳ್ಸ್ಕೊಳ್ಬೇಕಾಗಿತ್ತು ಅದನ್ನ ಮಾತ್ರ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ. ಬಟ್ ಇವತ್ತು ನಾವು ಅವತ್ತು ಅವ್ರು ಏನ್ ತಿಳ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾದ ವಿಷಯಗಳನ್ನ ತಿಳ್ಕೊಂಡಿದ್ವಿ. ಯಾಕೆ ತಿಳ್ಕೊಂಡಿದ್ವಿ? ಯಾಕೆ ಅವರು ಅವತ್ತು ತಿಳ್ಕೊಂಡಿಲ್ಲ, ಯಾಕೆ ಇವತ್ ನಾವು ತಿಳ್ಕೊಂತ ಇದ್ವಿ? ಯಾಕೆ ಏನ್ ವಿಷಯ ಇದೆ ಇವತ್ತು ನಮಗೂ ಅವತ್ತಿದ್ದಂತ ದೇವ್ರ ಮಕ್ಳಿಗೆ ಇರುವಂತ ಒಂದು ವಿಷಯ ನಮಗೂ ಅಂದ್ರೆ, ಇನ್ನೊಂದು ವಿಷಯ ನಮ್ಗೆ ಗೊತ್ತಾ, ಅಪೋಸ್ತಲರು ತುಂಬಾ ಸತ್ಯಗಳನ್ನ ಬರೆದಿದ್ರು ಕೂಡ ಅಪೋಸ್ತಲರಿಗೂ ಇದು ಕೆಲವೊಂದು ವಿಷಯ ಗೊತ್ತಿರಲಿಲ್ಲ. ದೇವರ ಆತ್ಮ ಪ್ರೇರಿತ ಬರೆದಿಟ್ಟಿದ್ರು ಅಷ್ಟೇ. ಅದನ್ನ ಇವತ್ತಿರುವಂತ ದೇವ್ರ ಮಕ್ಳು ಏನ್ ಮಾಡಿದ್ರೆ, ನಾವು ತಿಳ್ಕೊಂಡಿದ್ದೀವಿ. ಏನೋ ಅರ್ಥ, ದೇವ್ರು ನಮ್ಮ ಮೇಲೆ ಅವರಿಗಿಂತ ಹೆಚ್ಚಾದ ಪ್ರೀತಿ ಇಟ್ಬಿಟ್ಟಿದಾರ, ಇಲ್ಲ ನಾವು ಅವರಿಗಿಂತ ಹೆಚ್ಚಾದ ತ್ಯಾಗ ಮಾಡ್ಬಿಟ್ಟಿದೀವಾ? ಇನ್ನ ನಮ್ಗೆ ಎಷ್ಟು ಸತಿ ಹೆಂಗ್ ಗೊತ್ತಾಯ್ತು ಅಲ್ವಾ? ಎರಡು ಮುಖ್ಯವಾದ ಕಾರಣಗಳೇನಪ್ಪಾ ಅಂದ್ರೆ, ಒಂದು ಕಾರಣ ನಾವು ಜೀವನ ಮಾಡ್ತಿರುವಂತ ಲೋಕದ ಒಂದು ವಿಷಯ ಆ ರೀತಿದೆ. ಎಲ್ಲ ಕಡೆನೂ ಹೇಗಿದೆ, ಪಾಪಗಳಿಂದ ಪ್ರಪಂಚ ತುಂಬಿರ್ಬೇಕಾದ್ರೆ ಸತ್ಯ ಅದಕ್ಕಿಂತ ಹೆಚ್ಚಾಗಿದೆ. ಸತ್ಯಕ್ಕೂ ದೇವ್ರು ಏನ್ ಮಾಡಿಲ್ಲ, ಎಲ್ಲಿ ಪಾಪ ಹೆಚ್ಚಿತ್ತು ದೇವರ ಕೃಪೆ ಕೂಡ ಏನಾಗಿದೆ ಹೆಚ್ಚಾಗಿದೆ. ಅದ್ ಮಾತ್ರವಲ್ಲ, ಕರ್ತನದ ಯೇಸುಕ್ರಿಸ್ತನ ಎರಡನೇ ಬರುವಿಕೆ ಆಗಿರೋದ್ರಿಂದ ಏನೇ ದೂತನು ಊದಿದಂತ ತುತ್ತರಿ ಮೂಲಕ ನಮ್ಗೆ ಏನಾಗಿದೆ, ಎಲ್ಲ ಸತ್ಯಗಳು ಕೂಡ ಏನ್ ಮಾಡಿ ದೇವ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಸಮಯದಲ್ಲಿ ನಾವು ಜೀವಿಸ್ತಾ ಇದೀವಿ. ಇನ್ನೂ ಹಲವಾರು ಕಾರಣಗಳಿದ್ರು ಕೂಡ ಎರಡು ಮುಖ್ಯವಾದ ಕಾರಣಗಳನ್ನ ಅರ್ಥ ಮಾಡ್ತಿದ್ದೆ. ಇವತ್ತು ಅವತ್ತು ನಾವು ಆದಿಕಾಲದ ಅಪೋಸ್ತಲರು ಗೊತ್ತಿಲ್ಲದೆ ಇರುವಂತ ವಿಷಯವನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ತೀವಿ ಹೇಗಪ್ಪ ಅಂದ್ರೆ, ಟೈಪ್ ಅನಾನಿ ಟೈಪ್ ಪ್ರಕಾರವಾಗಿ. ಯಾಕೆ ನೋಡ್ಬೇಕಾದ್ರೆ ಈ ಗುಡಾರದಲ್ಲಿ ಇದ್ದಂತ ಒಂದು ಮಂಜುಸ ಪೆಟ್ಟಿಗೆ ಅದರೊಳಗೆ ಏನಿದೆ ಅಪ್ಪ ಅಂದ್ರೆ ಮನ್ನಾ ಇದೆ. ಮನ್ನಾ ಏನೇನ ರಿಪ್ರೆಸೆಂಟ್ ಮಾಡುತ್ತೆ? ಬೇಸಿಕ್ ಇವತ್ತಿನ ನೋಡಿ ಬೇಸಿಕ್ ಬಂದ್ಬಿಡಿದೆ ನಿಮ್ಗೆಲ್ಲ ಎಲ್ಲ, ನೀವೆಲ್ಲ ಟ್ಯಾಬರ್ನಕಲ್ ಕ್ಲಾಸ್ನ ಕೇಳಿದ್ರ, ಕೇಳಿದಂತ ಬೇಸಿಕ್ ವಿಷಯ ಮತ್ತೆ ನಿಮ್ಗೆ ರಿವಿಷನ್ ಆಗ್ತಿದೆ ಇವತ್ತು ಅಷ್ಟೇ, ಇನ್ನೇನಿಲ್ಲ. ಮನ್ನಾ ಏನೇನ ರಿಪ್ರೆಸೆಂಟ್ ಮಾಡುತ್ತೆ? ದೇವ್ರ ವಾಕ್ಯನ ರೆಪ್ರೆಸೆಂಟ್ ಮಾಡುತ್ತೆ. ಅದು ರೊಟ್ಟಿನೂ ದೇವ್ರ ವಾಕ್ಯ, ದೀಪಸ್ತಂಭನು ದೇವ್ರ ವಾಕ್ಯ, ಮನ್ನನು ದೇವ್ರ ವಾಕ್ಯ ಬಂದ್ಬಿಡುತ್ತ ಇಲ್ಲಿ. ಎಲ್ಲರೂ ಮತ್ತೆ ದೇಹ ಮನ್ ಪರಲೋಕದಿಂದ ನಾನೇ ಇಳಿದು ಬಂದ್ ಅಂತ, ನಾನು ತಿನ್ನೋನ್ ಯಾರು ಸಹಾಯ ಮಾಡ್ತ ಮನ್ನಾ ತಿನ್ ಸತ್ತು ಅಂತ ಹೇಳ್ತಾನ. ಕರೆಕ್ಟ್ ಕರೆಕ್ಟ್ ನೋಡ್ರಿ, ಈಗ ನೀವ್ ಹೇಳ್ತಿರ ಪಾಯಿಂಟ್ ಎಲ್ಲ ಕರೆಕ್ಟ್, ಬಟ್ ಇಲ್ಲಿ ಕಾಂಟೆಕ್ಸ್ಟ್ ಸ್ಟಡಿನೂ ಮಾಡ್ಬೇಕಾಗುತ್ತೆ. ಏನಪ್ಪಾ ಅಂದ್ರೆ, ಈ ಮನ್ನಾ ಅಂತ ನಮ್ಗೆ ಏನ್ ಬಂತು? ಹೌದು, ರೊಟ್ಟಿ ಅಂದ್ರೆ ಮನ್ನಾ ಅಂದ್ರೆ ಆತ್ಮಿಕವಾದ ಆಹಾರ, ದೇವರ ವಾಕ್ಯ ತಾನೇ. ಮನುಷ್ಯ ರೊಟ್ಟಿಯಿಂದ ಮಾತ್ರವಲ್ಲ, ಮನುಷ್ಯನ ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿದೆಯಲ್ಲ. ಹೌದು ಬ್ರದರ್, ಹಾಗಿದ್ರೆ ಮನ್ನಾ ಅಂತ ಹೇಳಿದಾಗ ಅದು ದೇವರ ವಾಕ್ಯನ ಸೂಚಿಸುತ್ತೆ. ಕರೆಕ್ಟ್, ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದು ಕರೆಕ್ಟ್. ಇನ್ನೊಂದು ರೀತಿಯಲ್ಲಿ ನೋಡ್ಬೇಕಾದ್ರೆ, ಯಾವ ರೀತಿ ಅರ್ಥ ಮಾಡ್ಕೊಂಡು, ನಾನೇ ಒಂದು ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿ, ನಿಮ್ಮ ಪಿತೃಗಳು ಮನ್ನವನ್ನ ತಿಂದ್ರು ಸತ್ತು ಹೋದ್ರು ಅಂದ್ಬಿಟ್ಟು ಯವನ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ, ನಾನೇ ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿ ಅಂತ ಮಾತಾಡ್ತಾನೆ. ಹೌದಾ? ನಿಮಗೆ ಸಹ ನನ್ನ ದೇಹವನ್ನ ಕೊಡ್ತಾ ಇದ್ದೀನಿ ಅಂತ ಮಾತಾಡ್ತಾರೆ. ಅದು ಕೂಡ ತಗೊಂಡಾಗ ಹೌದು ಅನ್ಸ್ಬೋದು. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿರುವಂತ ಮನನ ಕರೆಕ್ಟ್ ಆಗಿ ಯಾವ್ದಕ್ಕೆ ಹೋಲಿಕೆ ಮಾಡಬಹುದು ಅಂತ ತಗೊಂಡಾಗ, ಆರ್ ಜಯವಂತಾರ ಅದನ್ನು ನಾನು ಬಚ್ಚಿಟ್ಟು ಮನ್ನಾ ಕೊಡ್ದೆ ಅಂತ ಹೇಳ್ತಾರೆ. ಅಲ್ವಾ, ಬಚ್ಚಿಟ್ಟಿರುವ ಮನ್ನಾ ಅಂತ ಹೇಳಿದಾಗ ದೇವ್ರು ಇದುವರೆಗೂ ಲೋಕದವ್ರಿಗೆ ಯಾರಿಗೂ ಕೂಡ ಕೊಡದಿರುವಂತ ಒಂದು ಅವಕಾಶವನ್ನ ಸಭೆಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ವಿಷಯನ ಬಚ್ಚಿಟ್ಟಿದ್ದಾರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಅದನ್ನ ಯಾರು ಕೊಡ್ಬೇಕು ಅವ್ರಿಗೆ ಮಾತ್ರ ಕೊಡ್ಬೇಕಂತ ಉದ್ದೇಶ ಅಷ್ಟೇ, ದೇವ್ರಿಗೆ ಕೂಡ ಸಭೆ ಕೊಡ್ತಾ ಇದ್ದಾರೆ. ಹಾಗೆ ನೋಡ್ಬೇಕಾದ್ರೆ ಇಲ್ಲಿ ಮನ್ನವನ್ನ ನೀವು ಇಷ್ಟು ತಗೊಂಡಾಗ ಮನ್ನವನ್ನ ಏನ್ ಮಾಡ್ತಿದ್ರು ಅಂದ್ರೆ, 6 ದಿನ ಸಂಗ್ರಹಣೆ ಮಾಡ್ತಾ ಇದ್ರು. ಪ್ರತಿದಿನ ಎಷ್ಟು ಬೇಕೋ ಸಂಗ್ರಹಣೆ ಮಾಡ್ತಾ ಇದ್ರು. ಮೊದಲನೇ ದಿನ ಸಂಗ್ರಹಣೆ ಮಾಡಿದಾಗ ಮೊದಲನೇ ದಿನಕ್ಕೆ ಎಷ್ಟು ಬೇಕೋ ಸಂಗ್ರಹಣೆ ಮಾಡ್ತಾ ಇದ್ರು, ಕರೆಕ್ಟ್ ಅಲ್ವಾ? ಹೌದ್ರಿ. ಆದ್ರೆ ಎರಡನೇ ದಿನಕ್ಕೆ ಬೇಕಾಗಿರೋ ಮೊದಲನೇ ದಿನ ಸಂಗ್ರಹ ಮಾಡ್ಬಾರ್ದು. ಮಾಡಿದ್ರೆ ಏನಾಗ್ತಿತ್ತು? ಹಳಸೋಗ್ತಾ ಇತ್ತು ಬ್ರದರ್. ಗುಡ್, ಸರಿ. ಈಗ 6 ದಿನ ಏನ್ ಮಾಡ್ತಿದ್ರು ಅಂದ್ರೆ, ಅವತ್ತವತ್ ದಿನ ಮಾಡ್ತಾ ಇದ್ರು. 6ನೇ ದಿನ ಏನ್ ಮಾಡ್ತಾ ಇದ್ರು? ಎರಡು ಅದು ದಿನ ಇದಕ್ಕೆ ಕೂಡ್ಸವ್ರು.
ಅವಾಗ ಅಲ್ಸೋಗ್ತಿತ್ತ? ಇಲ್ಲ ಅಂದ್ರೆ ದೇವ್ರ ಏನ್ ಮಾಡಿದ್ರೆ, 5 ದಿನ ಬಂದ್ಬಿಟ್ಟು ಒಂಥರ ಮನ್ನಾ ಕೊಟ್ಬಿಟ್ಟು 6ನೇ ದಿನ ಒಂಥರ ಸ್ಪೆಷಲ್ ಆಗಿ ಮನ್ನಾ ಕೊಟ್ಬಿಟ್ಟಿದ್ದಾರೆ. ಏ ತರ ಮನ್ನಾ ಅಂದ್ರೆ, 4 ದಿವಸನ ಆ ಮನ್ನಾ ಕೆಡಬಾರ್ದು ಅನ್ನೋ ಒಂಥರ ಒಂದ್ ಸ್ಪೆಷಲ್ ಮನ್ನಾ ಕೊಟ್ಟಿದ್ದಾರೆ ಅಲ್ವಾ? ಸಬ್ಬದಿಂದಲೇ ಆಚೆ ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ ಸಬ್ಬಂದಿಂದಲಿ ಇದ್ ಮಾಡ್ಕೊಡೋದು, ಅದು ಕೆಟ್ಟಿರಲ್ಲ. ಎಲ್ಲ ದಿನ ಕೊಟ್ಟಿದ್ದು ರೈತರ ಒಂದೇ ತರ. ನಾನು ಏನ್ ಹೇಳ್ತಾ ಇದ್ದೀನೋ, ಈಗ ಏನ್ ಹೇಳ್ತಾ ಇದ್ದೀವಿ, ಒಂದು ನೀವು ಊಟ ಮಾಡಿ ಏನ ಇಟ್ಟಾಗ ಇರುತ್ತೆ, ಒಂದು ಮಾನೆ ದಿವಸ ಕೆಟ್ಟಾಗ್ಬಿಡುತ್ತೆ. ಅದೇ ಫ್ರಿಡ್ಜ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ, ಕೆಡದೆ ಇರುತ್ತೆ. ಹಾಗೆ ಈ 6 ದಿನಾನು ತಗೊಂಡಿದ್ ಮನೆನೂ ಓಕೆ, ಬಟ್ 7ನೇ ದಿನ ಮನ್ನ ಕೆಡದೆ ಇರ್ಬೇಕು. ದೇವ್ರು ಏನ್ ಮಾಡಿದ್ರು, ಒಂದು ಸ್ಪೆಷಲ್ ಮನೆನ ಕೊಟ್ಬಿಟ್ಟಿದ್ದಾರೆ, ಕರೆಕ್ಟಾ? ಹೌದು. ಹಾ, ಮನ್ನ ಸ್ಪೆಷಲ್ ಅವತ್ತು 6 ದಿನ ಬಂದಿದ್ ಅಲ್ವಾ, ಅವ್ನು ತುಂಬಾ ಸ್ಪೆಷಲ್ ಆಗಿದೆ ಅಂತ ಅವ್ನ ಮನ್ನ ಅಂತ ಅರ್ಥ ಮಾಡ್ಕೊಬೇಕಾ? ಸರಿಯಪ್ಪ, 6 ದಿನ ಬಂದಿದ್ದ ಮನ್ನನ ಸ್ಪೆಷಲ್ ಮನ್ನ, 6ನೇ ದಿನ ಬಂದಿದ್ದಂತ ಮನ್ನ, 7ನೇ ದಿನ ಇಟ್ಟಿದ್ದಂತ ಮನ್ನ ತುಂಬಾ ಒಂದು ಡಿಫ್ರೆನ್ಸ್ ಅಂತ ಮನ್ನನ ತಗೊಂಡ್ರೆ, ಅದೇ ಮನ್ನನ ತಗೊಂಬಿಟ್ಟು ಮಂಜುಸ ಪೆಟ್ಟಿಗೆ ಇಟ್ಕೊಡ್ತಾರಲ್ಲ, ಅದು ಯಾವಾಗ್ಲೂ ಕೆಡಲ್ವಲ್ಲ, ಅದು ಎಂತ ಮನ್ನ ಇರ್ಬೇಕು ಅಂದ್ರೆ ಅರ್ಥ ಏನ್ ಗೊತ್ತಾ? ಮನ್ನಾದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಾನು ಕೊಟ್ಟಿದ್ದೆಲ್ಲ ಒಂದು. ನಾ ಯಾವ ಆಹಾರವನ್ನ 4 ದಿವಸ ಇಡಿ ಅಂದ್ರೆ ಅದು ಕೆಟ್ಟೋಗಲ್ಲ ಅಂತ ನಾನು ಹೇಳಿದಂತ ಮಾತಲ್ಲಿ ಇರೋದು, ನನ್ನ ಬಳ ಇರೋದು ನನ್ನ ಮಾತಲ್ಲಿ. ನಾನು ಯಾವ ಮನ್ನ ತಗೊಂಡು ಮಂಜುಸ ಪೆಟ್ಟಿಗೆ ಇಡಿ ಇಡಿ ಅಂತ ಹೇಳ್ತೀನೋ ಆ ಮನ್ನ ಯಾವಾಗ್ಲೂ ಕೆಟ್ಟೋಗಲ್ಲ, ಯಾಕಂದ್ರೆ ನನ್ನ ಮಾತಲ್ಲಿ ಇರುವಂತ ಶಕ್ತಿ ಅದು. ದೇವರ ಅದಕ್ಕೆ ದೇವರ ಮಾತಿಂದ ಎಲ್ಲ ಬದುಕ್ತಾರೆ ಅನ್ಬಿಟ್ಟು, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಮಾತಿನಿಂದ ಬದುಕ್ತಾರೆ, ಕರೆಕ್ಟ್ ಅಲ್ವಾ? ದೇವರ ಮಾತಿಗೆ ಯಾವ ರೀತಿ ಬಲ ಇದೆ ಅಂದ್ರೆ, ಈ ಮಣ್ಣ ಮಂಜುಷ ಪೆಟ್ಟಿಗೆ ಇದ್ದಂತ ಮಣ್ಣ ಮಂಜುಷ ಪೆಟ್ಟಿಗೆ ಇರೋವರೆಗೂ ಮಣ್ಣ ಅಲ್ಲೇ ಇತ್ತು, ಕೆಡ್ತಿರ್ಲಿಲ್ಲ, ಕರೆಕ್ಟಾ? ಅಂದ್ರೆ ಏನ್ ಅರ್ಥ? ದೇವ್ರ ಮಾತು ಕೆಡಕು ದೇವ್ರು ಏನ್ ಮಾಡ್ಬೋದು, ಬಿಡ್ಬೋದು, ಅದನ್ನ ಕೆಡದೇನು ಕೂಡ ಏನ್ ಮಾಡ್ಬೋದು, ಕಾಪಾಡ್ಕೊಬೋದು. ಹಾಗೆ ಯಾರು ದೇವ್ರ ಮಾತು ಹಿರಿಯರಾಗ್ತಾರೋ ಅವ್ರಿಗೆ ಮಾತ್ರ ಕೆಡದೆ, ಕೆಡದೆ ಅಂದ್ರೆ ಏನರ್ಥ, ಅಮರತ್ವವುಳ್ಳ ಜೀವನ ಪಡ್ಕೊಳಕ್ ಆಗುತ್ತೆ ಅಲ್ವಾ? ಯಾರು ದೇವ್ರ ಮಾತು ಕೇಳಲ್ವೋ ಅವ್ರ ಅಮರತ್ವ, ಮರೇಶ್ವರ ತಂಗಿ ಇರ್ತಕ್ಕ ಅದು ಅಮರತ್ವವುಳ್ಳ ಜೀವವನ್ನ ಸೂಚಿಸ್ತಾ ಇದೆ. ಒಂದ್ ರೀತಿಯಲ್ಲಿ ನಮ್ಗೆ ಅಮರತ್ವವುಳ್ಳ ಜೀವವನ್ನ ಸೂಚಿಸ್ತಾ ಇದೆ, ಕರೆಕ್ಟಾ? ಈಗ ಆರುಣಿನ ಚಿಗುರಿದ ಕೋಲು ಇದೆ, ಇದೆಯಾ? ಆರುಣಿನ ಚಿಗುರಿದ ಕೋಲು ಏನಪ್ಪ ಸೂಚಿಸುತ್ತೆ? ಯಾಜಕತ್ವ. ಯಾಜಕತ್ವ ಅಂತ ಬಂದಾಗ ನಮ್ಗೆ ನಾಯಕ ಅದರಲ್ಲಿ ಅವ್ರು ಯಾಸ್ ಇಸ್ರೇಲ್ ಜನಗಳು ಅವ್ರ ಮೇಲೆ ಅದಕ್ಕೆ ತಾನೇ ಡೌಟ್ ಪಡ್ತಾರಲ್ವಾ ಬ್ರದರ್, ಅವರ ಒಂದು ನಾಯಕತ್ವ ಸರಿ ಇಲ್ಲ ಅಂತಾನೆ ಅವರು ಡೌಟ್ ಮಾಡಿದಾಗ ದೇವರು ಅವರ ಯಾಜಕತ್ವದಿಂದ ನಿಮ್ಮ ಸಮೂಹನ ಇಷ್ಟೊಂದು ಪ್ರೀತಿಯಿಂದ ಕರ್ಕೊ ಬಂದಿದ್ರು ನೀವು ಅವ್ರ ಮೇಲೆ ಅವಮಾನ ಮಾಡ್ತೀರಾ ಅಂತ ಹೇಳಿ ದೇವರು ಅದರಲ್ಲಿ ಅದಕ್ಕೋಸ್ಕರನೇ ಅದ ಆರನೇ ಚಿಗುರು ಕೋಲನ್ನ ಚಿಗುರಿಸಿ ಅವರು ತೋರಿಸ್ತಾರಲ್ಲ ಮತ್ತೆ. ಅಂದ್ರೆ ಕರೆಕ್ಟ್ ಪಾಯಿಂಟ್, ಅದು ಯಾವ ಒಂದು ವಿಷಯ ಬರುತ್ತೆ ಅಂದ್ರೆ, ದೇವ್ರು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರು ಅಂದ್ಬಿಟ್ಟು ಅವತ್ತು ತೋರಿಸ್ಕೊಟ್ರು. ಎಲ್ರು ಕೂಡ ಏನ್ ಮಾಡಿದ್ರು, ನಾವು ಕೂಡ ಯಾಕೆ ಯಾಕೆ ಸೇವೆ ಮಾಡ್ಬಾರ್ದು, ಏನ್ ದೇವ್ರು ಆರೋನ್ ಮಾತ್ರ ಆಯ್ಕೆ ಮಾಡ್ಕೊಂಡ್ರ, ಮೋಶೆ ಮಾತ್ರ ಆಯ್ಕೆ ಮಾಡ್ಕೊಂಡ ಅಂತ ಹೇಳಿದಾಗ, ದೇವ್ರು ಎಲ್ರು ಕೋಲ್ ತಗೊಂಬನ್ರಿ ನೋಡೋಣ, ನಾಳೆ ಇಟ್ ನೋಡ್ರಿ ದೇವ್ರ ಸಮೂಹದಲ್ಲಿ ನೋಟಾಗ, ಇಟ್ಟಾಗ ಒಂದೇ ಒಂದ್ ಕೋಲ್ ಮಾತ್ರ ಚಿಗುರಿತ್ತು ಅಲ್ವಾ? ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಒಂದ್ ರೀತಿಯಲ್ಲಿ ದೇವರು ಕರೆದು ಹೊರತು ದೇವರು ಆಯ್ಕೆ ಮಾಡಿದ ಹೊರತು ಈ ಒಂದು ದೊಡ್ಡ ಒಂದು ಅವಕಾಶ ಯಾರು ಒಂದ್ ರೀತಿಯಲ್ಲಿ ಈ ಚಿಗುರಿದ ಕೋಲು ಅಂತ ತಗೊಂಡಾಗ, ಈ ಯಾಜಕತ್ವ ಸೇವೆ ಅಂತ ತಗೊಂಡಾಗ, ಇಡೀ ಲೋಕದಲ್ಲಿ ಯಾಜಕತ್ವ ಸೇವೆ ಮಾಡಕ್ಕೆ ದೇವರು ಯಾರು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ? ಮಾತ್ರ ನಮ್ಮನ್ನ ರೀ ಮಾತ್ರ ನಮ್ಮನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಏನರ್ಥ, ನಾವು ಕಾನ್ಫಿಗರೇಷನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಅದಕ್ಕೆ ನಾವು ಯಾಜಕ ಸೇವೆ ಮಾಡ್ಬಿಡ್ತೀವಿ. ಯಾರು ಏನೇ ಯಾಜಕ ಸೇವೆ ಸಿಕ್ಬಿಡುತ್ತ ಅಂತ ಅರ್ಥನ? ಎಲ್ಲರೂ ಅವರು ನಮ್ಮನ್ನ ಸತ್ಯ ತಿಳಿಸಿದಾರ ಅಂದ್ರೆ ನಮ್ಮನ್ನ ಕರ್ದಾರ ಅಂತ ಅಂದ್ರೆ ಇಸ್ರೇಲ್ ಜನರು ಮಾಡಿದಂತ ಯಾಜಕ ಸೇವೆಗೂ ನಾವು ಮಾಡುವಂತ ಯಾಜಕ ಸೇವೆಗೆ ಏನ್ ಡಿಫ್ರೆನ್ಸ್? ನಾವು ಯಾಜಕರ್ತಾನೆ. ಈಗ ನಾವು ಯಾಜಕರಾಗಿದ್ದೀವ ಇಲ್ವಾ? ಹೌದು ಈಗ ಯಾಜಕರಾಗಿದ್ದೀವ ಇಲ್ಲ ಇನ್ಮೇಲೆ ಯಾಜಕರಾಗ್ತೀವ? ನಮ್ಮ ನಮ್ಮ ಮರಣದ ಪರ್ಯಂತ ನಂಬಿಗಸ್ತರಾಗಿದ್ರೆ ನಾವು ಆಗುತ್ತೆ ಓಕೆ, ಅಂದ್ರೆ ಈಗ ನಾವು ಯಾಜಕರು ಇಲ್ಲ. ಅದಕ್ಕೆ ನಮ್ಮ ಪರಲೋಕ ರಕ್ಷಣೆಗೆ ಕರೆದ್ರಲ್ಲ ಬಲಿ ಕೇಳ ಕೊಡುವವರು
ಬಲಿ ಕೊಡ್ತಿದ್ರಾ, ಬಲಿಗಳನ್ನ ಕೊಡುವಂತ ಕೆಲಸ ಮಾಡ್ತಿದ್ರಾ? ಈಗ ಹೋಗ್ಬಿಟ್ಟು ಸಾಮೇಲ್ ಕೊಡ್ಬೇಕಾದಂತ ಒಂದ್ ಬಲಿನ ಇರೋದು ಕೊಟ್ಟು, ಬ್ರದರ್ ಯಾರು ಸಾಮೇಲ್ ಕೊಡ್ಬೇಕಂತ ಕರೆಕ್ಟ್, ಸಾಮೇಲ್ ಕೊಡ್ಬೇಕಂತ ಬಲಿನ ಹೋಗ್ಬಿಟ್ಟು ಸೌಲ್ ಕೊಡಕ್ ಹೋದಾಗ ಏನಾಗ್ಬಿಡ್ತು? ಕೊಡಬಾರ್ದಾಗಿತ್ತು ಅಲ್ವಾ? ಯಾರು ಕೊಡ್ಬೇಕ ಅದನ್ನೇ ಕೊಡ್ಬೇಕಾಯ್ತು, ತಪ್ಪಾಯ್ತು ದೇವ್ರ ದೃಷ್ಟಿಯಲ್ಲಿ ಅಲ್ವಾ? ಹೌದು ಹಾಗೆ ಬಲಿನ ಕೊಡ್ಬೇಕು ಅಂತ ಹೇಳ್ದ, ನೋಡ್ಬೇಕ ನಾವು ಬಲಿ ಕೊಡ್ತಾ ಇದೀವ ಅನ್ನೋದ್ ಮೇಲೆ ಇರುತ್ತೆ. ಬಲಿ ಕೊಡ್ತಾ ಇದೀವಾ? ಹೌದು ಸರ್ ಹೌದು ಅಲ್ವಾ? ಸೊ ಆ ಒಂದು ಮಾಂಸಿಕ, ಅದಕ್ಕೆ ನಾವು ಲಾಸ್ಟ್ ಟೈಮ್ ಎಲ್ಲ ಓದ್ಬೇಕಾರೆ ಒಂದು ವಿಷಯ ಓದ್ಕೊಂಡ್ ಬಂದ್ವಿ, ಮಾಂಸಿಕವಾದ ಯಾಜಕರು ಕೊಡೋದಿಕ್ಕೆ ದನ ಕುರಿಗಳನ್ನ ಬಲಿಯ ಕೊಡ್ತಿದ್ವು. ಆದ್ರೆ ನಮ್ಮ ಆತ್ಮಿಕವಾದ ಪ್ರಧಾನ ಯಾಜಕರು ಏನ್ ಮಾಡಿದ್ರು? ಅದೇ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ ನಮ್ಗೆ, ಓದ್ಬಿಡಿ ಇಬ್ರಿಯರಿಗೆ 10ನೇ ಅಧ್ಯಾಯ 4ನೇ ವಚನ. ಮೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಸಾಧ್ಯವಾಗಿದೆಯಲ್ಲ, ಕಂಟಿನ್ಯೂ ಮಾಡಿ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಕರೆಕ್ಟ್. ನಮ್ಮ ರಕ್ಷಕನು ಭೂಮಿಗೆ ಬರಬೇಕಾದ್ರೆ ದನ ಕುರಿಗಳನ್ನ ಬಲಿ ಕೂಡ ತರಲಿಲ್ಲ, ಅವರು ಒಂದು ದೇಹನೇ ತಂದ್ರು ಅಲ್ವಾ? ದೇಹನ ದೇವ್ರು ಸಿದ್ಧ ಮಾಡಿದ ಅವ್ರಿಗೆ, ಅದೇ ದೇಹವನ್ನ ಕೊಟ್ರು. ಅವ್ರ ದೇಹ ಪರಿಪೂರ್ಣವಾದಂತ ದೇಹ ಅಪ್ಪ ಕೊಟ್ರು. ನಮ್ ದೇಹ ಏನಿದೆ? ನಮ್ ದೇಹ ಪರಿಪೂರ್ಣವಿದ್ಯಾ, ಶುದ್ಧ ಇದೆಯಾ? ಇಲ್ಲ ನಾವು ಪಾಪದಲ್ಲಿ ಹುಟ್ಟಿರೋರು, ಪಾಪದಲ್ಲಿ ಬೆಳೀತಾ ಇದೀವಿ. ನಾವು ಬಲಿ ಕೊಟ್ರೆ ದೇವ್ರ ಅಂಗೀಕಾರ ಮಾಡ್ತಾರ? ಇಲ್ಲ ನಾವು ಬಲಿ ಕೊಟ್ಟರು ಅಂಗೀಕಾರ ಮಾಡ್ತಾರೆ. ಹೇಗೆ ಹೇಗೆ ಅಂಗೀಕಾರ ಮಾಡ್ತಾರಂತೆ? ನಾವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ದೇವ್ರ ಮುಂದೆ ನೀತಿವಂತ ನಿಂತ್ಕೊಂಡಿದೀವಿ ಅಲ್ವಾ? ನಮ್ಮ ಪಾಪವನ್ನ ದೇವ್ರು ನೋಡಲ್ಲ ಅಲ್ವಾ? ನಾವು ನೀತಿವಂತರ ಅಂತ ದೇವ್ರು ನಮ್ಮನ್ನ ಕರೆದ ಮೇಲೆ ನಾವು ಮಾಡಿದಂತ ಪಾಪವನ್ನ ಲೆಕ್ಕ ತರ್ತಾ ಇಲ್ಲ ದೇವ್ರು. ಅದಕ್ಕೆ ದೇವ್ರು ಏನ್ ಮಾಡಿದ್ರೆ, ಮೊದಲು ಕ್ರಿಸ್ತನ ನಂಬಿಕೆ ಇಟ್ಟು ನೀತಿವಂತರಾಗಿ ಅಂತ ಕರೆದಿರೋದು. ನೀತಿವಂತರ ಆದ್ಮೇಲೆ ಬಲಿನ ಕೊಡ್ರಿ. ನೀವು ನೀತಿವಂತರ ಆಗದೆ ಬಲಿನ ಕೊಡಕ್ಕಾಗಲ್ಲ. ನೀವು ನೀತಿವಂತರ ಆಗದೆ ಏನೇ ಒಳ್ಳೆ, ನೋಡ್ರಿ ಈಗ ಲೋಕದಲ್ಲಿ ತುಂಬಾ ಜನ ಇರ್ತಾರೆ, ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ, ಅದು ದೇವ್ರಿಗೆ ಅಕ್ಸೆಪ್ಟ್ ಆಗುತ್ತಾ? ಅಕ್ಸೆಪ್ಟ್ ಆಗಲ್ಲ ಅಲ್ವಾ? ಸೊ ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು. ದೇವ್ರ ಮಕ್ಳು ಏನಪ್ಪಾ ಅಂದ್ರೆ, ನಮ್ಮ ಭಾವನೆಗಳಲ್ಲಿ ಪರಿಶುದ್ಧತೆ ಇಲ್ಲದೆ, ನಮ್ಮ ಆಲೋಚನೆಗಳಲ್ಲಿ ಪರಿಶುದ್ಧತೆ ಇಲ್ಲದೆ, ನಾವು ಇನ್ನೊಬ್ಬನ ಪ್ರೀತಿ ಮಾಡ್ತಾ ಇದೀನಿ ಅಂದ್ರೂ, ದೇವ್ರನ್ನ ಪ್ರೀತಿ ಮಾಡ್ತೀನಿ ಅಂದ್ರೂ, ಅದು ನಿಜವಾದ ಪ್ರೀತಿ ಆಗಿರಲ್ಲ. ಕರೆಕ್ಟ್ ಅಲ್ವಾ? ಮೊದಲನೇದಾಗಿ ದೇವ್ರು ಏನ್ ಮಾಡ್ಬೇಕು, ದೇವ್ರ ದೃಷ್ಟಿಯಲ್ಲಿ ನೀತಿವಂತರಾಗಿರ್ಬೇಕು. ನೀತಿವಂತರ ಆದ್ಮೇಲೆ ನಮ್ಮನ್ನ ನಾವು ಬಲಿ ಕೊಡ್ತೀವಿ. ಈಗ ನಾವು ಕೊಡುವಂತ ಬಲಿ ನಮ್ಮ ದೇಹ ಗೊತ್ತು, ನಮ್ಮ ದೇಹನ ನಮ್ಮ ತಾಯಿ ನಮ್ಮನ್ನ ಹೆರ್ಬೇಕಾದ್ರೆ ಪಾಪದಲ್ಲಿ ಹುಟ್ಟಿದ್ದೇವೆ, ನಮಗೆ ಗೊತ್ತು, ನಮ್ಗೆ ನಾವು ಪಾಪದಲ್ಲಿ ಬೆಳೀತಾ ಇದೀವಿ. ಆದ್ರೆ ಕೂಡ ಕ್ರಿಸ್ತನಲ್ಲಿ ಬಂದ ಮೇಲೆ ದೇವ್ರು ನಮ್ಮನ್ನ ನೀತಿವಂತರ ಅಂತ ರೆಕಗ್ನೈಸ್ ಮಾಡಿದ್ರೆ, ರೆಕಾನ್ ಮಾಡೋದನ್ನ ನೋಡ್ರಿ, ಗಣನೆಗೆ ತಗೊಂಡ್ರು. ಹೌದು, ನೀವು ನೀತಿವಂತ ತಗೊಂಡ್ರು ನೋಡ್ರಿ. ಅಲ್ಲಿಂದ ಈಚೆಗೆ ನಾವು ದೇವರಿಗೋಸ್ಕರ ಸಮರ್ಪಣೆ ಮಾಡುವಂತ ವಿಷಯವನ್ನ ದೇವ್ರು ಅಂಗೀಕಾರ ಮಾಡ್ತಾರೆ ಅಲ್ವಾ? ಅದನ್ನ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಇದನ್ನೇ ನಾವು ರೋಮಪುರದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ, ನಿಮ್ಮೆಲ್ಲರೂ ಗೊತ್ತಿರೋಂತ ವಾಕ್ಯವನ್ನು ಓದಿ. ಆದದ್ದರಿಂದ ಸಹೋದರರೇ, ದೇವರ ಕರೆಕ್ಟ್. ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಏನಂತಿದ್ದಾರೆ ನೋಡ್ರಿ, ದೇವರಿಗೆ ಏನ್ ದೇವ್ರು ಯಾವ ರೀತಿ ಕೊಡ್ಬೇಕು, ಇದೆಲ್ಲ ನಾವು ಕೇಳಿದೀವಿ. ಮೆಚ್ಚಿ ಅಂತ ತಕ್ಷಣ ನಮ್ಗೆ ಏನ್ ಮೈಂಡಿಗೆ ಬಂದಿರುತ್ತೆ ನಮ್ಗೆ? ದೇವ್ರನ್ನ ಮೆಚ್ಚಿಸ್ಬೇಕಂದ್ರೆ ಹೇಗ್ ಹೇಗ್ ಮೈಂಡ್ ಬರುತ್ತೆ? ದೇವ್ರ ವಾಕ್ಯ ನಮ್ಗೆ ಓದಿ, ಇವತ್ತು ಒಳ್ಳೆ ಕಾರ್ಯ ಮಾಡಿ ಬೈಬಲ್ ಓದಿ, ದೇವ್ರು ಮೆಚ್ಚಿಸ್ತಾರೆ. ಇವತ್ತು ಕ್ಲಾಸ್ ಕೇಳಿರ್ತೀನಿ, ದೇವ್ರು ಮೆಚ್ಚಿಸ್ತಾರೆ. ಇವತ್ತು ನಾನು ಪ್ರಾರ್ಥನೆ ಮಾಡಿದ್ದೀನಿ, ದೇವ್ರು ಮೆಚ್ಚಿಸ್ತಾರೆ. ಅದು ಒಂದ್ ರೀತಿಯಲ್ಲಿ ಇದ್ರು ಕೂಡ ರಿಯಾಲಿಟಿನ ಅರ್ಥ ಮಾಡ್ಕೊಬೇಕು. ದೇವ್ರ ಮಕ್ಕಳು ಕ್ರಿಸ್ತನ ಹೆಜ್ಜಾಡಿ ನಡೀತಾ ಇರ್ಬೇಕಾರೆ ಯಾವ ಒಂದು ನಾವು ಒಳ್ಳೆಯದು ಮಾಡಿ ಕೆಟ್ಟದನ್ನ ಅನುಭವಿಸ್ಬೇಕಾದ್ರೆ ಅಲ್ಲಿ ದೇವರು ತುಂಬಾ ಮೆಚ್ಚುಗೆ ಆಗ್ತಾರೆ. ನಾವು ದೇವರಿಗೋಸ್ಕರ ಕಷ್ಟಗಳನ್ನ ಅನುಭವಿಸ್ಬೇಕಾದ್ರೆ ದೇವರು ತುಂಬಾ ಮೆಚ್ಚುಗೆ ಅನುಭವಿಸ್ತಾರೆ. ಕೆಲವೊಂದು ವಿಷಯ ಇದೆಯಾ ಗೊತ್ತಿದೆಯಾ, ನಮ್ಮ ದೇವ್ರ ಮಕ್ಕಳು ನಾವು ದೇವರಿಗೋಸ್ಕರ ತ್ಯಾಗ ಮಾಡ್ಬೇಕಾದ್ರೆ ಟೈಮ್ ಆಯ್ತು. ಏನ್ ವಿಷಯ ಇದೆ ಅಂದ್ರೆ, ಕೆಲವೊಂದು ಸಮಯದಲ್ಲಿ ನೀವು ಒಳ್ಳೆ ಕೆಲಸ ಮಾಡಿರ್ತೀರ,
ಆದ್ರೆ ನಿಮ್ಗೆ ಆ ಹೆಸರು ಬರಲ್ಲ, ಬೇರೆ ಯಾರಿಗೂ ಹೆಸರು ಹೋಗಿರುತ್ತೆ ಅಲ್ವಾ? ಅಂದ್ರೆ ಏನರ್ಥ, ನೀವು ನಿಮ್ಮನ್ನ ಮುಂದೆ ಇಟ್ಕೊಂಡಿರ್ಲಿಲ್ಲ, ನೀವು ಪಟ್ಟಂತ ಪ್ರಯಾಸದ ಫಲ ಬೇರೆ ಯಾರು ಅನುಭವಿಸ್ತಾ ಇರ್ತಾರೆ, ಹೆಸರು ಕೂಡ ಅವ್ರಿಗೆ ಬಂದಿರುತ್ತೆ, ಅವ್ರೇನ್ ಮಾಡಿದ್ರು ಅಂತ ಬಂದಿರುತ್ತೆ. ಒಂದ್ ವೇಳೆ ಆ ಸಮಯದಲ್ಲಿ ನೀವೇನ ಸಂತೋಷ ಪಡೋದಾಗಿದ್ರೆ ಅಲ್ವಾ, ದೇವ್ರು ಕೇಳ್ಕೊತಾನೆ ಯಾರು ಬಂದ್ರೇನು, ಅವ್ರು ಮಾಡಿದ್ರು ಕೂಡ ದೇವ್ರು ನಮ್ಮ ಸಂತೋಷ ಪಡ್ತಾರೆ, ನನ್ಗೆ ಗೊತ್ತಿಲ್ಲದವ್ರು ಪರವಾಗಿಲ್ಲ ಅನ್ನೋಂತ ರೀತಿಯಲ್ಲಿ ನಮ್ಮ ಭಾವನೆ ಬೆಳೆಸ್ಕೊಳ್ಬೇಕು. ಅದ್ರಲ್ಲಿ ಕೂಡ ದೇವ್ರು ಸಂತೋಷ ಪಡ್ತಾರೆ. ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೋದು ಅಂದ್ರೆ, ಒಂದೇ ಪಾಯಿಂಟ್ ಹೇಳಿ, ನೀವು ದ್ರಾಕ್ಷಿನ ನೋಡಿದಿರಲ್ವಾ, ದ್ರಾಕ್ಷಿನ, ದ್ರಾಕ್ಷಿ ಎಲ್ರಿಗೂ ಗೊತ್ತಿದೆ ಬಿಡ್ರಿ, ಆ ದ್ರಾಕ್ಷಿನ ಒಂದೇ ಒಂದ್ ದ್ರಾಕ್ಷಿ ತಗೊಂಡಾಗ ಆ ದ್ರಾಕ್ಷಿನ ಕರೆಕ್ಟಾ ಕರಗಿದ್ದು ಕರೆಕ್ಟಾ, ಆದ್ರೆ ದ್ರಾಕ್ಷಿನ ಜ್ಯೂಸ್ ಮಾಡ್ಬಿಟ್ಮೇಲೆ, ದ್ರಾಕ್ಷಿ ರಸ ಮಾಡ್ಬಿಟ್ಮೇಲೆ ಆ ದ್ರಾಕ್ಷಿ ಎಲ್ಲೋಯ್ತು ಕಾಣಿಸುತ್ತ? ಆ ರಸದಲ್ಲಿ ಆ ದ್ರಾಕ್ಷಿನ ತೆಗಿಯಕ್ಕಾಗುತ್ತ? ಸಪ್ರೇಟ್ ಆಗಿ ತೆಗೆದಿಡಕ್ಕಾಗುತ್ತ? ಆಗುತ್ತಾಗಲ್ಲ. ಕೇಳಿಸ್ತಾ ಇದೀನ ಮಾತಾಡ್ತಿರೋದು? ಕೇಳಿಸ್ತಿದೆ ಬದೇ. ಆ ದ್ರಾಕ್ಷಿನ ತೆಗಿಯಕ್ಕಾಗುತ್ತಾ ಅಲ್ಲಿಂದ? ಇಲ್ಲ ತೆಗಿಯಕ್ಕಾಗಲ್ಲ. ಅಂದ್ರೆ ಬದೇ. ಏನರ್ಥ, ಆ ದ್ರಾಕ್ಷಿ ಇದ್ರ ಇಷ್ಟು ದ್ರಾಕ್ಷಿ ರಸದಲ್ಲಿ ಯಾವ್ದಪ್ಪ ಈ ದ್ರಾಕ್ಷಿ, ಒಂದು ಎಲ್ಲ ಒಂದು 10 ದ್ರಾಕ್ಷಿನೂ ಸ್ವೀಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಒಂದು ದ್ರಾಕ್ಷಿ ಹುಳಿ ಆಗಿರುತ್ತೆ, ಆದ್ರೆ ಜ್ಯೂಸ್ ಮಾಡ್ಬಿಟ್ಮೇಲೆ ಎಲ್ಲ ಮಿಕ್ಸ್ ಆಗಿರುತ್ತೆ, ಯಾವ ದ್ರಾಕ್ಷಿಯಿಂದ ಈ ಹುಳಿ ಬಂತು ಅಂತ ಕಂಡಿಡಿಯಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ದೇವ್ ಮಕ್ಕಳು, ನಾವು ಕೂಡ ಕೆಲವೊಂದು ವಿಷಯ ಬಂದಾಗ ನನ್ನ ಒಂದು ಹೆಸರು ಅಲ್ಲಿ ಇರಬಾರ್ದು, ನಾನ್ ಮಾಡಿದಂತ ನಾನ್ ಕೆಲಸ ಮಾಡಿದ ದೇವ್ರಿಗೋಸ್ಕರ ಮಾಡಿದಂತ ವಿಷಯ ಅಲ್ಲಿ ಹೈಲೈಟ್ಸ್ ಆಗ್ಬಾರ್ದು, ದೇವ್ರ ವಿಷಯ ಹೈಲೈಟ್ಸ್ ಆಗ್ಬೇಕು ಅಂತ ಒಂದು ವಿಷಯ ಮಾಡಿದಾಗಲೂ ಕೂಡ ದೇವ್ರಿಗೆ ಅದು ಮೆಚ್ಚುಗೆ ಆಗಿರುತ್ತೆ, ಸುಗಂಧ ವಾಸನೆ ಆಗಿರುತ್ತೆ ಅಲ್ವಾ? ಸೊ ಇದೆಲ್ಲ ವಿಷಯಗಳು ಏನ್ ನೋಡ್ತೀವಿ ಅಂದ್ರೆ, ಈ ಯಾಜಕರ ಒಂದು ವಿಷಯ ಅಂತ ತಗೊಂಡಾಗ, ಯಾಜಕರ ಕೆಲಸ ನಮ್ಗೆ ಅದಕ್ಕೆ ದೇವ್ರನ್ನ ಕೊಟ್ಟಿರೋದು, ಯಾಜಕ ಕೆಲಸ ಅಂತ ಹೇಳಿದಾಗ ನಮ್ಮನ್ನೇ ನಮ್ಮನ್ನೇ ತ್ಯಾಗ ಮಾಡ್ಕೊಂಡು ದೇವ್ರನ್ನ ಮಹಿಮೆಪಡಿಸುವಂತ ಒಂದು ವಿಷಯ, ಬಲಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ವಿ, ಅಂಥವ್ರು ಮಾತ್ರ ಆ ಚಿಗುರಿದ ಕೋಲು ಅಂದ್ರೆ ದೇವ್ರು ಅಂಥವ್ರು ಮಾತ್ರ ಮೆಚ್ತಾರೆ ಅನ್ನೋದು ರೆಕಗ್ನೈಸ್ ಆಗುತ್ತೆ, ಬೇರೆ ಯಾರನ್ನೂ ದೇವ್ರೇನ್ ಮಾಡಲ್ಲ, ಮೆಚ್ಚಲ್ಲ ಅನ್ನೋಂತ ಪಾಯಿಂಟ್ ಕೂಡ ಇಲ್ಲಿ ಬರುತ್ತೆ. ಕೊನೆಯದಾಗಿ ನೋಡ್ಬೇಕಾದ್ರೆ ಏನಪ್ಪ ಪಾಯಿಂಟ್ ಇದೆ ಅಂತ ಅಂದ್ರೆ, ಏನಿದೆ ಒಂದು ಏನಿದೆ, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಗೆಗಳದ್ದು ಇತ್ತ, ಈ ಹಲಗೆಗಳು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅದನ್ನ ಲಾಸ್ಟ್ ಟೈಮ್ ನೋಡಿದ್ವಲ್ಲ, ಸೇಮ್ ಟಾಪಿಕ್, ದೇವರೇನ್ ಮಾಡ್ತಾರೆ ಅವರ ಹೃದಯಗಳಲ್ಲಿ ಬರೀತಾರೆ. ಇದು ಆತ್ಮಿಕ ವಿಷಯದಲ್ಲಿ ಎಲ್ಲಿರುತ್ತೆ? ಇವತ್ತು ಪುಸ್ತಕದಲ್ಲಿ ಇದೆ, ಪೇಪರ್ ಅಲ್ಲಿ ಇದೆ, ಅಲ್ಲ ರೈಟಿಂಗ್ ಅಲ್ಲಿ ಇದೆ, ಅದು ನಮ್ಮ ಮೆದ್ಲಿಗೆ ಬರೋದು ಮುಖ್ಯ ಅಲ್ಲ, ನಮ್ಮ ಹೃದಯಕ್ಕೆ ಬರುತ್ತೆ. ನಮ್ಮ ಹೃದಯಕ್ಕೆ ಬರೋದಂದ್ರೆ ಏನರ್ಥ, ಹೃದಯಕ್ಕೆ ಬರೋದಂದ್ರೆ ಏನರ್ಥ ಅಂದ್ರೆ ನೋಡ್ರಿ, ಈಗ ಒಂದು ಒಳ್ಳೆ ಒಂದು ಆಹಾರ ರೆಡಿ ಮಾಡಿದ್ರು, ಫುಡ್ ಚೆನ್ನಾಗಿದೆ, ಬಿರಿಯಾನಿ ಇಟ್ಕೊಳ್ಳಿ, ಎಲ್ರಿಗೂ ಗೊತ್ತಾಗಿರುತ್ತೆ, ಕಾಮನ್ ಆಗಿ ಅರ್ಥ ಆಗದ ರೀತಿಲಿ ಹೇಳ್ತೀನಿ, ಆಹಾರ ಚೆನ್ನಾಗಿದೆ ರೆಡಿ ಮಾಡಿಬಿಟ್ಟಿದ್ದೀರಾ, ನಿಮ್ಗೆ ಹೆಂಗ್ ರೆಡಿ ಮಾಡ್ಬೇಕಂತ ಗೊತ್ತು, ಏನೆಲ್ಲ ಮಸಾಲೆ ಹಾಕ್ಬೇಕಂತ ಗೊತ್ತು, ಎಲ್ಲ ಮಾಡಿ ಸೂಪರ್ ಆಗಿ ಮಾಡ್ಬಿಟ್ಟಿದ್ರ, ತಟ್ಟೆಯಲ್ಲಿ ಇದೆ, ಈಗ ನಿಮ್ಗೆ ಅದರಿಂದ ಏನಾದ್ರೂ ಉಪಯೋಗ ಆಯ್ತಾ? ಏನೂ ಇಲ್ಲ. ಯಾವಾಗ ತಿಂತಿರೋ ಆ ಟೇಸ್ಟ್ ನೋಡ್ತಿರೋ, ಅಪ್ಪ ಚೆನ್ನಾಗಿದೆ ಅಂತೀರ. ಹಾಗೆ ನೀವು ಸಬ್ಜೆಕ್ಟ್ ಕೇಳೋದು, ಎಲ್ಲ ಮಾಡೋದು, ಕಲಿಯೋದು ಎಲ್ಲ ಕೂಡ ಏನಪ್ಪಾ ಅಂದ್ರೆ ನಾಲೆಜ್ ನ ಸಂಗ್ರಹಣೆ ಮಾಡಿದ್ರ, ಬಿರಿಯಾನಿ ರೆಡಿ ಮಾಡಿದ ತರ, ಅದನ್ನ ತಿನ್ನೋದು ಮಾತ್ರ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡೋದು, ನಮ್ಮ ಜೀವನದಲ್ಲಿ ಅಪ್ಲೈ ಮಾಡದೇ ಇದ್ರೆ ನಾವು ಶೇಖರಣೆ ಮಾಡಿದಂತ ಬಿರಿಯಾನಿಗೂ ನಮ್ಗೇನೋ ಸಂಬಂಧ ಇದೆ. ತಟ್ಟೆಯಲ್ಲಿ ಬಿರಿಯಾನಿ ಇದ್ರೆ ಏನಂತ, ಹೊಟ್ಟೆ ಹೊಡೋಗ್ಬೇಕು, ಬಾಯ್ ಹೊಡೋಗ್ಬೇಕು, ದೇವ್ರ ಮಕ್ಳು ತಿನ್ಬೇಕು. ತಿನ್ನೋದು ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ಅಳವಡನೆ ಮಾಡದೇ ಇದ್ರೆ, ನಾವ್ ಎಷ್ಟೇ ಕ್ಲಾಸ್ ಕೇಳಿ, ಎಷ್ಟೇ ಓದಿ, ಎಲ್ಲ ಸತ್ಯ ಜ್ಞಾನ ಅರ್ಜುನಗಳನ್ನ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೀವಿ, ಆದ್ರೆ ನಮ್ಮ ಅನುದಿನದ ಜೀವಿತದಲ್ಲಿ ಅದನ್ನ ಅಳವಡನೆ ಮಾಡ್ತಾ ಇಲ್ಲ, ನಮ್ಮ ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡ್ತಾ ಇಲ್ಲ, ನಮ್ಮ ಗುಣಗಳಾಗಿ ಅದನ್ನ ಪರಿವರ್ತನೆ ಮಾಡ್ತಾ ಇಲ್ಲ ಅಂದ್ರೆ ಆ ನಾಲೆಜ್ ವೇಸ್ಟ್, ಆ ಬಿರಿಯಾನಿ ವೇಸ್ಟ್, ನಾನ್ ತಿಂದೆ ಇಲ್ಲ ಅಂದ್ರೆ ಅದು ವೇಸ್ಟ್. ಎಲ್ಲ ಮಾಡ್ದೆ, ರೆಡಿ ಮಾಡ್ದೆ, ಪ್ರಿಪೇರ್ ಮಾಡ್ದೆ, ಚೆನ್ನಾಗೇ ಮಾಡಿದೀನಿ, ಆದ್ರೆ ನಾನು ತಿಂದಿಲ್ಲ, ವೇಸ್ಟ್. ಕರೆಕ್ಟಾ? ಇದನ್ನ ಏನಪ್ಪ ಅಂದ್ರೆ ಆ ಒಂದು 10 ಕಮಾಂಡ್ಮೆಂಟ್ಸ್, ಅದೇನಪ್ಪ ಇರ್ಬೇಕಂದ್ರೆ ಅದು ಬರೀ ಪೇಪರ್ ಅಲ್ಲಿ, ನಮ್ ಮೆದ್ಲಲ್ಲಿ ಇರೋದೆಲ್ಲ ಮುಖ್ಯ, ಎಲ್ಲಿರ್ಬೇಕು, ಎಲ್ಲಿರ್ಬೇಕು, ನಮ್ಮ ಆತ್ಮದಲ್ಲಿ. ಹೃದಯದಲ್ಲಿ ಇರ್ಬೇಕು, ನಮ್ಮ ಗುಣಗಳಲ್ಲಿ ಕಾಣಿಸ್ಬೇಕು. ಮೆದ್ಲಲ್ಲಿ ಇರೋದು ತುಂಬಾ ಡೇಂಜರ್ ಅಲ್ವಾ? ಎಷ್ಟು ಮೆದ್ಲಲ್ಲಿ ಇಟ್ಕೊಂಡಿರ್ತೀವೋ ಅಷ್ಟು ಹೆಮ್ಮೆ ಆಗ್ತೀವಿ, ಎಷ್ಟು ಹೃದಯದಲ್ಲಿ ಬರುತ್ತೋ ಅಷ್ಟು ತಾಳ್ಮೆ ಆಗ್ತೀವಿ ಅಲ್ವಾ? ತುಂಬಾ ಗೊತ್ತಿದೆ ಅಂದ ತಕ್ಷಣ ಒಂದ್ ವ್ಯಕ್ತಿ ತುಂಬಾ ಗೊತ್ತಿದೆ ಅಂದ್ರೆ ಅವ್ನ ಮೆದ್ಲಲ್ಲೇ ಇರುತ್ತೆ. ಎಲ್ಲ ಗೊತ್ತಿಲ್ದು ಗೊತ್ತಿಲ್ದೇ ರೀತಿಯಲ್ಲಿ ಗುಣಗಳನ್ನ ತೋರಿಸ್ಕೊಳ್ತಾರೆ ನೋಡಿ ದೇವ್ರ ಮಕ್ಕಳು.
ಈ ಟೆನ್ ಕಮಾಂಡ್ಮೆಂಟ್ಸ್ ಅನ್ನೋದು ನಮ್ಮ ಬೈಬಲ್ ಇರ್ತವೆ. ಇದೆಲ್ಲ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಅವ್ರಿಗೆ ಇಬ್ರಿದವ್ರಿಗೆ ಈ ವಿಷಯಗಳ ಮಾತಾಡ್ತಾ ಇಲ್ಲ. ಈ ವಿಷಯಗಳು ಏನ್ ಮಾತಾಡ್ತಿದ್ರು ಅಂದ್ರೆ ಮೇಲ್ನೋಟಕ್ಕೆ ಇದೆಲ್ಲ ಇತ್ತು ಗೊತ್ತಾ ನಿಮ್ಗೆ, ಆಯ್ತು ಬನ್ನಿ ಮುಂದುವರ್ಸ್ಕೊಂಡು ಬೇರೆ ವಿಷಯ ಮಾತ್ರ ಹೋಗ್ತಾ ಇದ್ದೀವಿ. ನಾವ್ ಇಲ್ಲಿ ಅದನ್ನ ಸ್ಟಡಿ ಮಾಡಿದ್ವಿ, ನಾವ್ ಇದನ್ನ ಇದಕ್ಕೆ ಮುಂಚೆನೂ ಕೂಡ ಕೇಳಿದೀವಿ. ಈಗಲ ಇನ್ನು ಮಾಡಿದೀವಿ, ಏನ್ ಮಾಡಿದ್ವಿ, ಇನ್ನೂ ಡೀಪ್ ಆಗಿರೋಂತ ವಿಷಯ ಇದೆಲ್ಲ. ನನಗೆ ಸಮಯ ಖಂಡಿತವಾಗ್ಲಿ ಇಷ್ಟೆಲ್ಲ ಕಡಿಮೆ ಟಾಪಿಕ್ ಎಲ್ಲ ಮಾತಾಡಲ್ಲ, ತುಂಬಾ ಆಳವಂತ ಸತ್ಯಗಳಿದೆ ಅದರಲ್ಲಿ. ಬಟ್ ನಮ್ಗೂ ಕೂಡ ಸಮಯ ಇಲ್ಲ, ನಾವೇನ್ ಮಾಡೋಣ ಮುಂದೆ ಬರುವಂತ ದಿನಗಳಲ್ಲಿ ಆ ಒಂದು ಏನಪ್ಪಾ ಏನಕ್ಕಪ್ಪ ಈ ಗುಡಾರದ ಬಗ್ಗೆ ಮಾತಾಡಕ್ ಹೋಗ್ತಿದ್ರೆ, ಈ ಗುಡಾರಕ್ಕೂ ಆತ್ಮಿಕದ ವಿಷಯಕ್ಕೂ ಮತ್ತೆ ದೇವಾರಾಧನೆಗೂ ಏನ್ ಸಂಬಂಧವಿದೆ ಅನ್ನೋದು ಎಲ್ಲ ವಿಷಯವನ್ನ ಏನ್ ಮಾಡೋಣ ಅಂದ್ರೆ ದೇವಿ ಚಿತ್ತವಾದ್ರೆ ಮುಂದಿನ ವಾರ ನೋಡೋಣ. ದೇವರಿಗೆ ಆಶೀರ್ವದಿಸಲಿ. ಆಮೇಲೆ.